ಶ್ರೀಗುರುಭ್ಯೋ ನಮಃ. ಹರಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರಯೇತ್. ಧರ್ಮ ವಿಜ್ಞಾನ ವೈರಾಗ್ಯ ಆನಂದ ತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆತ್ಮತೀರ್ಥೋಪನಾರಾಯಣ ಪದರಶಿತೋಯ ಸಂಯುಜಯ ತೀರ್ಥಂ ತಮಾಶ್ರಯೇ ಸತ್ಯಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರಿಯಾನ್ ನೋವಿನ್ಯಾಯ ಸುಧಾರತಾನ್. ಕಷ್ಟಗಳೇನೇ ಬಂದಾಗಲೂ ದೇವರ ಮೇಲೆ ಭಾರ ಹಾಕಬೇಕು ಅಂತಂತಾರೆ. ಅದರ ತಾತ್ಪರ್ಯ ದೇವರಿಗೆ ಶರಣು ಹೋಗಬೇಕು ಅಂತ. ಆದರೆ ತಾತ್ಪರ್ಯವನ್ನು ಮಾತ್ರ ಇಟ್ಟುಕೊಳ್ಳದೆ ನಿಜವಾಗಿ ಕಷ್ಟ ಬಂದಾಗ ದೇವರ ಮೇಲೆ ಭಾರನೇ ಹಾಕಿದವರು ಅಂದರೆ ದೇವತೆಗಳು. ಕೂರ್ಮರೂಪಿಯಾದ ಪರಮಾತ್ಮನ ಬೆನ್ನಿನ ಮೇಲೆ ಮಂದರ ಪರ್ವತದ ಭಾರವನ್ನೇ ಹಾಕಿ ತಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಂಡದ್ದು. ಅಂತಹ ದೇವಾಧಿದೇವತೆಗಳಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡಿದಂತಹ ಸ್ವಾಮಿ ಕೂರ್ಮರೂಪಿಯಾದಂತಹ ಭಗವಂತ. ಕೂರ್ಮರೂಪಿಯಾದ ಆ ಪರಮಾತ್ಮನ ದಿವ್ಯವಾದ ಉಪದೇಶವನ್ನು ನಾವು ತಿಳಿಯಲು ಪ್ರಾರಂಭ ಮಾಡಿದ್ದೇವೆ. ಭಗವಂತ ಹೇಳಿದ, ನಾರದಾದಿ ಮಹರ್ಷಿಗಳೆಲ್ಲ ರಸಾತಲದಲ್ಲಿರುವ ಕೂರ್ಮರೂಪಿಯಾದ ಪರಮಾತ್ಮನಿಗೆ ಉಪದೇಶ ಮಾಡುವುದಕ್ಕೆ ಪ್ರಾರ್ಥನೆ ಮಾಡಿದಾಗ ಭಗವಂತ ಕೂರ್ಮ ಪುರಾಣವನ್ನು ಉಪದೇಶ ಮಾಡಿದ್ದಾನೆ. ಒಂದೊಂದು ಅಧ್ಯಾಯವನ್ನು ಶ್ರವಣ ಮಾಡಿದರೂ ಕೂಡ ಮಹಾಫಲ ಇದೆ ಅಂತ ಹೇಳ್ತಾನೆ. ಧನ್ಯಂ ಯಶಸ್ಯಂ ಆಯುಷ್ಯಂ ಪುಣ್ಯಂ ಮೋಕ್ಷಪ್ರದಂ ನೃಣಾಂ. ಪುರಾಣದ ಶ್ರವಣ ಅಥವಾ ಪುರಾಣದ ಕಥನ ಎರಡೂ ಮಹಾಪುಣ್ಯಪ್ರದ. ಒಂದು ಅಧ್ಯಾಯ ಒಂದು ಕಥೆಯನ್ನು ಶ್ರವಣ ಮಾಡಿದರೂ ಸಾಕು ಅಂತ ಕೂರ್ಮರೂಪಿಯಾದ ಪರಮಾತ್ಮ ಹೇಳ್ತಾನೆ. ಯಾಕೆಂದರೆ ಅನೇಕ ಜನ ಹೇಳೋದುಂಟು, ಮಾಡಿದರೆ ಪೂರ್ಣ ಮಾಡಬೇಕು, ಇಲ್ಲದೇ ಇದ್ರೆ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಬೇಕಾದಷ್ಟು ಯಜ್ಞಯಾಗಾದಿಗಳನ್ನು ದೇವರ ಪೂಜೆಯನ್ನು ಮಾಡಬೇಕು ಅಂತ ನಮಗೆ ಅಪೇಕ್ಷೆ ಇದೆ. ಮಾಡದೇ ಇರೋದಕ್ಕೆ ಒಂದೇ ಕಾರಣ, ಸುಮ್ಮನೆ ಸಂಕ್ಷಿಪ್ತವಾಗಿ ಮಾಡಿ ಅರ್ಧಮರ್ಧ ಮಾಡೋ ಇಚ್ಛೆ ನಮಗಿಲ್ಲ. ಮಾಡಿದರೆ ಪೂರ್ಣ ಭಾರೀ ವೈಭವದಿಂದ ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಹಾವೈಭವದಿಂದ ಮಾಡಿದರೆ ಮಾಡಬೇಕು, ಇಲ್ಲದ್ರೆ ಮಾಡಲೇಬಾರದು ಅಂತೇಳಿ ಇಡೀ ಜೀವನ ಏನು ಮಾಡದೇನೆ ಹೋಗ್ಬಿಡ್ತಾರೆ. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿಯೂ ನೀವು ಪ್ರತಿ ಸಲ ಸಪ್ತಾಹ ಶ್ರವಣ ಮಾಡುವಾಗ ಕೇಳಿರ್ತೀರಿ, ಶ್ಲೋಕಾರ್ಧಂ ಶ್ಲೋಕ ಪಾದಂ ವಾ ಅಂತ. ಹಾಗೇನಿಲ್ಲ ಅಂತಾರೆ, ಸಮಗ್ರ ಭಾಗವತದ ಶ್ರವಣ ಮಾಡಬೇಕು ನಿಜ, ಇಲ್ಲ ಒಂದು ಸ್ಕಂಧ, ಅದು ಇಲ್ಲ ಒಂದು ಅಧ್ಯಾಯ, ಒಂದು ಶ್ಲೋಕ, ಅರ್ಧ ಶ್ಲೋಕ, ಒಂದು ಕಾಲು ಭಾಗ ಶ್ಲೋಕ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ಚೇಶ್ವಭಿಜ್ಞ ಸ್ವರಾಟ್, ಸಾಕು ಇಷ್ಟು ಕೇಳಿದ್ರೆ ಸಾಕು ಅಂತಾರೆ. ಕೇಳಿದ್ರೆ ಪೂರ್ಣ ಕೇಳ್ತೀವಿ, ಇಲ್ಲದಿದ್ರೆ ಇಲ್ಲೇ ಇಲ್ಲ ಅಂತ ಅನ್ನಬೇಡಿ. ಎಷ್ಟಾಗ್ತದೋ ಅಷ್ಟೇ ಕೇಳ್ರಿ, ಅಷ್ಟೇ ಭಗವನ್ ಮಹಿಮೆ ನಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ನಿರೂಢವಾದರೆ ಸಾಕು, ನಮ್ಮ ಪಾಪಗಳ ಪರಿಹಾರವಾಗ್ತದೆ, ಉದ್ಧಾರವಾಗ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಆ ಮಾತನ್ನು ಕೂರ್ಮರೂಪಿಯಾದ ಪರಮಾತ್ಮ ನಾರದಾದಿ ಮಹರ್ಷಿಗಳಿಗೆ ಹೇಳಿ, ಬ್ರಹ್ಮರುದ್ರಾದಿ ದೇವತೆಗಳು ಹೇಗೆ ತನ್ನ ಅಧೀನರು ಅನ್ನುವುದನ್ನು ತಿಳಿಸ್ತಾನೆ. ಸಾಕ್ಷಾತ್ ನೋಡಿ ಎಷ್ಟು ವಿಚಿತ್ರ, ಇವತ್ತು ನಮ್ಮ ವಿದ್ಯಾರ್ಥಿಗಳಿಬ್ಬರು ಕೂಡ ಲಕ್ಷ್ಮೀದೇವಿಯ ಮಹಿಮೆಯನ್ನು ಹೇಳಿದ್ದಾರೆ ಶುಕ್ರವಾರ ಅಂತ. ಕೂರ್ಮ ಪುರಾಣದಲ್ಲಿ ಸಹಜವಾಗಿ ನಿನ್ನೆ ಪ್ರಾರಂಭವಾಗಿದೆ, ಇವತ್ತು ಲಕ್ಷ್ಮೀದೇವಿಯ ವಿಶೇಷವಾದ ಮಹಿಮೆಯನ್ನೇ ಭಗವಂತ ಹೇಳ್ತಾನೆ. ಶುಕ್ರವಾರಕ್ಕೆ ಸರಿಯಾಗಿ ಬಂದಿದೆ, ನಿನ್ನೆನೇ ಅದನ್ನು ಹೇಳಬೇಕು ಅಂತ ಸಂಕಲ್ಪ ಇತ್ತು, ಸಮಯ ಆಯಿತು ಅಂತ ಹೇಳಲಿಕ್ಕಾಗಲಿಲ್ಲ. ಇವತ್ತು ಸರಿಯಾಗಿ ಲಕ್ಷ್ಮೀ ವಾರ, ಶುಕ್ರವಾರದ ದಿನ ಆ ಲಕ್ಷ್ಮೀ ಮಹಿಮೆ ಬಂದಿದೆ. ಭಗವಂತ ಮೊದಲು ನಿನ್ನೆ ಹೇಳಿದ ಹಾಗೆ ಲಕ್ಷ್ಮೀದೇವಿಯ ವಿಶೇಷ ಅಭಿವ್ಯಕ್ತಿಯನ್ನು ಮಾಡಿ ಬ್ರಹ್ಮ ಹಾಗೂ ರುದ್ರದೇವರ ಸೃಷ್ಟಿಯನ್ನು ಮಾಡಿದ್ದಾನೆ. ಬ್ರಹ್ಮದೇವರ ಸೃಷ್ಟಿಯನ್ನು ಹೇಗೆ ಮಾಡಿದ್ದಾನೆ ಅಂದರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ. ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಪರಮಾತ್ಮನ ಪ್ರಸಾದದಿಂದ ಪ್ರಸನ್ನತೆಯಿಂದ ಬ್ರಹ್ಮದೇವರು ಹುಟ್ಟಿದರಂತೆ. ದೇವರಿಗೆ ಬಹಳ ಸಂತೋಷವಾದಾಗ ಅವನ ಪ್ರಸಾದದಿಂದ
ಬ್ರಹ್ಮದೇವರು ಜನಿಸಿದರು. ಪರಮಾತ್ಮನಿಗೆ ಕ್ರೋಧ ಬಂದಾಗ ಆ ಕ್ರೋಧದಿಂದ ರುದ್ರದೇವರು ಜನಿಸಿದ್ದಾರೆ ಅಂತ. ಇದರಲ್ಲಿ ಎರಡು ಸಿದ್ಧವಾಗ್ತದೆ. ಬ್ರಹ್ಮ ಹಾಗೂ ರುದ್ರದೇವರಿಬ್ಬರಿಗೂ ಭಗವಂತನೇ ಜನಕ, ಪ್ರವರ್ತಕ, ಸರ್ವೋತ್ತಮ ಅನ್ನುವುದು ಸಿದ್ಧ. ಜೊತೆಗೆ ಬ್ರಹ್ಮರುದ್ರರಲ್ಲಿಯೂ ತಾರತಮ್ಯ ಗೊತ್ತಾಗ್ತದೆ. ಪ್ರಸನ್ನತೆಯಿಂದ ಬ್ರಹ್ಮದೇವರು, ಕ್ರೋಧದಿಂದ ರುದ್ರದೇವರು. ಅಂದ್ರೆ ಪ್ರಸನ್ನತೆ ಕ್ರೋಧ ಇವೆರಡರಲ್ಲಿ ಯಾವುದು ದೊಡ್ಡದು? ಪ್ರಸನ್ನತೆ ತಾನೇ. ಹಾಗಾದ್ರೆ ಆ ಪ್ರಸನ್ನತೆಯಿಂದ ಹುಟ್ಟಿದ ಬ್ರಹ್ಮದೇವರೇ ಜೀವೋತ್ತಮರು, ನಂತರ ರುದ್ರದೇವರ ಸ್ಥಾನ ಅನ್ನುವುದನ್ನು ಕೂಡ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆ ಮಾತು ಕೂರ್ಮ ಪುರಾಣದಲ್ಲಿ ಸ್ಪಷ್ಟವಾಗಿ ನಮಗೆ ನೋಡಲು ಸಿಗ್ತದೆ. ತಥೋಮೇ ಸಹಸೋತ್ಪನ್ನ ಪ್ರಸಾದೋ ಮುನಿಪುಂಗವಾಹ ಚತುರ್ಮುಖಸ್ತೋ ಜಾತ ಬ್ರಹ್ಮ ಲೋಕಪಿತಾಮಹ ರುದ್ರ ಕ್ರೋಧಾತ್ಮಜೋ ದಜ್ಞೆ ಶೂಲಪಾಣಿ ತ್ರಿಲೋಚನ. ಹಾಗಾದರೆ ಪರಮಾತ್ಮನ ಪ್ರಸನ್ನತೆಯಿಂದ ಜನಿಸಿದವರು ಬ್ರಹ್ಮದೇವರು, ಅರ್ಥಾತ್ ವಾಯುದೇವರು. ವಾಯುದೇವರೇ ಬ್ರಹ್ಮದೇವರಾಗುವುದು. ಹಾಗಾದರೆ ಜೀವೋತ್ತಮರಾದ ವಾಯುದೇವರು, ಬ್ರಹ್ಮದೇವರು ಭಗವಂತನ ಪ್ರಸಾದದಿಂದ, ಪ್ರಸನ್ನತೆಯಿಂದ ಜನಿಸಿದರು ಅಂದರೆ, ನಾವು ಆ ವಾಯುದೇವರಿಗೆ, ಬ್ರಹ್ಮದೇವರಿಗೆ ಶರಣು ಹೋದರೆ, ಅವರ ಶಾಸ್ತ್ರಗಳನ್ನು ಓದಿದರೆ ಭಗವಂತನ ಪ್ರಸನ್ನತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಪರಮಾತ್ಮನ ಪ್ರಸಾದದ ಪ್ರತೀಕರೇ ಬ್ರಹ್ಮದೇವರು, ವಾಯುದೇವರು. ಆ ಬ್ರಹ್ಮದೇವರ, ವಾಯುದೇವರ ಶಾಸ್ತ್ರಗಳನ್ನು ಓದಿ ಅವರ ಅನುಗ್ರಹವನ್ನು ನಾವು ಪಡೆದರೆ ನಿಶ್ಚಿತವಾಗಿಯೂ ಭಗವಂತನ ಪ್ರಸಾದ ನಮಗಾಗುವುದರಲ್ಲಿ ಸಂಶಯವಿಲ್ಲ. ಅದಕ್ಕಾಗಿಯೇ ನಾರಾಯಣ ಪಂಡಿತಾಚಾರ್ಯರು ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಸದಾಂ ಪ್ರಸತ್ಯೈಚ ನಿರಂತರಾಯೈ ಎಂಬುದಾಗಿ, ವಾಯುದೇವರ ಭಕ್ತಿಯನ್ನು ಮಾಡಿದರೆ ಭಗವಂತನಲ್ಲಿ ಭಕ್ತಿ, ಅದರಿಂದ ಭಗವಂತನ ವಿಶೇಷವಾದ ಪ್ರಸಾದ ಅನುಗ್ರಹ ನಮಗಾಗತ್ತೆ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಬ್ರಹ್ಮದೇವರ, ರುದ್ರದೇವರ ಉತ್ಪತ್ತಿಯನ್ನು ಹೇಳಿ ಲಕ್ಷ್ಮೀದೇವಿಯ ಮಹಿಮೆಯನ್ನು ಹೇಳುತ್ತಾನೆ. ನಾರಾಯಣಿ ಮಹಾಮಾಯಾ ಮೂಲ ಪ್ರಕೃತಿ ರವ್ಯಯ, ಇಡೀ ಜಗತ್ತಿಗೆ ಮೂಲ ಕಾರಣವಾದದ್ದು ಪ್ರಕೃತಿ. ಪ್ರಕೃತಿಗೆ ಅಭಿಮಾನಿನಿಯಾದವಳು ಈ ಮಹಾಲಕ್ಷ್ಮಿ. ಲಕ್ಷ್ಮಿ ಅಂತ ಅವಳಿಗೆ ಕರೆಯೋದೇ ಇದಕ್ಕಾಗಿ. ಲಕ್ಷ್ಯತೆ ಇತಿ ಲಕ್ಷ್ಮಿ ಅಂತ ಲಕ್ಷ್ಮೀ ತಂತ್ರದಲ್ಲಿ, ಪಂಚರಾತ್ರ ಅಂತರ್ಗತ ಲಕ್ಷ್ಮೀ ತಂತ್ರದಲ್ಲಿ ಹೇಳ್ತಾರೆ. ಲಕ್ಷ್ಮಿ ಅಂತ ಕರೆಯೋದು ಯಾಕೆ ಅಂದ್ರೆ, ಲಕ್ಷ್ಯತೆ ಇತಿ ಲಕ್ಷ್ಮಿ. ಲಕ್ಷ್ಯತೆ ಅಂದ್ರೆ ತೋರ್ತಾಳೆ, ಎಲ್ಲರೂ ತೋರ್ತಾರೆ. ವಿಶೇಷ ಏನು ಅಂದ್ರೆ, ಈ ಕಣ್ ತೆಗೆದು ಏನ್ ನೋಡಿದರು ಲಕ್ಷ್ಮೀನೇ ತೋರೋದು. ಅದು ಹೇಗೆ? ಇದೆಲ್ಲವೂ ಲಕ್ಷ್ಮಿಯ ಅಧಿಷ್ಠಾನವಾದ ವಸ್ತುಗಳೇ. ಅಭಿಮಾನಿ ದೇವತೆಗಳು ಅಂತಿರ್ತಾರೆ. ಅಗ್ನಿದೇವರು, ಬೆಂಕಿಗೆ ಅಗ್ನಿದೇವರು ಅಭಿಮಾನಿ ಅಂತ ನಾವು ಹೇಳ್ತೇವೆ. ಅಂದ್ರೆ ಬೆಂಕಿಯನ್ನು ಕಂಡ್ರೆ ಅಗ್ನಿದೇವರನ್ನ ಕಂಡಂತೆ. ಅದು ಅಗ್ನಿದೇವರಲ್ಲ, ಅಗ್ನಿದೇವರ ಅಧಿಷ್ಠಾನ. ಅಗ್ನಿದೇವರು ಆ ಬೆಂಕಿಗೆ ನಿಯಾಮಕರು. ಬೆಂಕಿಯನ್ನು ಕಂಡ್ರೆ ಅಗ್ನಿಯನ್ನು ಕಂಡಂತೆ. ನೀರನ್ನು ಕಂಡ್ರೆ ವರುಣನನ್ನು ಕಂಡಂತೆ. ಯಾಕೆ? ವರುಣ ಒಳಗಿದ್ದಾನೆ, ಅದು ವರುಣನ ಪ್ರತಿಮೆ, ವರುಣನ ಅಧಿಷ್ಠಾನ. ಈಗ ಹೇಳ್ತಿರಲ್ವ, ನರಸಿಂಹದೇವರನ್ನು ನೋಡಿದ್ವಿ ಅಂತ. ನರಸಿಂಹದೇವರು ನಮಗೆ ಕಾಣಿಸೋದಿಲ್ಲ, ನರಸಿಂಹದೇವರ ಪ್ರತಿಮೆ ಕಂಡದ್ದು. ಒಳಗೆ ನರಸಿಂಹದೇವರ ಸನ್ನಿಧಾನ ಇರುತ್ತದೆ, ಹಾಗೆ ನೀರಿನಲ್ಲಿ ವರುಣನ ಸನ್ನಿಧಾನ ಇದೆ, ಬೆಂಕಿಯಲ್ಲಿ ಅಗ್ನಿದೇವರ ಸನ್ನಿಧಾನ ಇದೆ, ಗಾಳಿಯಲ್ಲಿ ವಾಯುದೇವತೆಯ ಸನ್ನಿಧಾನ ಇದೆ. ಹೀಗಾಗಿ ಆ ಅಧಿಷ್ಠಾನಗಳನ್ನು ನೋಡಿದರೆ ಆ ದೇವತೆಗಳನ್ನು ಕಂಡಂತೆ. ಆದರೆ ಲಕ್ಷ್ಮೀದೇವಿ ಯಾವುದಕ್ಕೆ ಅಭಿಮಾನಿನಿ ಅಂದರೆ, ಸರ್ವಾಭಿಮಾನಿನಿ ಅವಳು. ಜಗತ್ತಿನೊಳಗಿನ ಎಲ್ಲ ತತ್ವಗಳಿಗೂ ಅವಳು ಅಭಿಮಾನಿನಿಯಾದದ್ದರಿಂದ ಯಾವುದನ್ನು ಕಂಡರೂ ಲಕ್ಷ್ಮಿಯನ್ನು ಕಂಡಂತೇನೆ. ಹೀಗಾಗಿ ಉಳಿದವರಂತೆ ಅಲ್ಲ, ಇವಳ ಸ್ಪೆಷಾಲಿಟಿ ಏನು ಅಂದರೆ, ಯಾವುದನ್ನು ಕಂಡಾಗಲೂ ಇವಳನ್ನು ಕಂಡಂತೆ ಆಗತ್ತೆ. ಆದ್ದರಿಂದ ಲಕ್ಷ್ಮಿ, ಲಕ್ಷ್ಯತೆ ಇತಿ ಲಕ್ಷ್ಮಿ ಎಂಬುದಾಗಿ ಲಕ್ಷ್ಮೀ ತಂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅಂತಹ ಮೂಲ ಪ್ರಕೃತಿ ತತ್ವಕ್ಕೆ ಅಭಿಮಾನಿನಿಯಾಗಿ, ಪ್ರಕೃತಿ ತತ್ವದಿಂದ ನಿರ್ಮಾಣವಾಗುವ ಪ್ರಪಂಚದೊಳಗಿನ ಎಲ್ಲ ವಸ್ತುಗಳಿಗೂ ಪ್ರೇರಕಳಾಗಿ, ಅಂತರ್ಯಾಮಿಣಿಯಾಗಿ ಇರುವಂತಹ ಮಹಾನುಭಾವಳು ನನ್ನ ಮಡದಿಯಾದ ಮಹಾಲಕ್ಷ್ಮಿ ಅಂತ ಕೂರ್ಮರೂಪಿಯಾದಂತಹ ಭಗವಂತ ಆ ಲಕ್ಷ್ಮೀದೇವಿಯ ಬಗ್ಗೆ ಅಷ್ಟು ಪ್ರೀತಿಯಿಂದ, ಅಭಿಮಾನದಿಂದ ಹೇಳ್ತಾನೆ. ಇವಳು ಮಹಾಮಾಯ, ನಿನ್ನೆ ಬಂತು, ಇವಳೇ ಎಲ್ಲರಿಗೂ ಬಂಧನವನ್ನು ನೀಡುವವಳು. ಯೋಗ್ಯರಾದ ವ್ಯಕ್ತಿಗಳಿಗೆ ಸಾಧನೆಯನ್ನು ಮಾಡಿಸಿ ಅವರಿಗೆ ಮೋಕ್ಷದ ದಾರಿಯನ್ನು ತೋರುವವಳು ಇವಳೇ.
ಮಹಾಮಾಯ ಮೂಲ ಪ್ರಕೃತಿ ಅವ್ಯಯ ಸ್ವಧಾಮ್ನ ಪೂರಯಂತೀದಂ ಮತ್ಪಾರ್ಶ್ವಂ ಸಮುಪಾವಿಶತ್. ತನ್ನ ತೇಜಸ್ಸಿನಿಂದ ಇಡೀ ಜಗತ್ತನ್ನು ವ್ಯಾಪಿಸಿದವಳು, ಆದರೆ ನನಗೆ ದಾಸಳಾಗಿ ಮಡದಿಯಾಗಿ ಆಜ್ಞಾನುವರ್ತಿನಿಯಾಗಿ ಯಾವಾಗಲೂ ನಾನು ಹೇಳಿದಂತೆ ಕೇಳಿಕೊಂಡು ಇರ್ತಾಳೆ ಎಂಬುದಾಗಿ ಲಕ್ಷ್ಮೀದೇವಿಯ ಬಗ್ಗೆ ಭಗವಂತ ಹೇಳ್ತಾನೆ. ಆ ಲಕ್ಷ್ಮೀದೇವಿಯ ಬಗ್ಗೆ ಹೇಳಿದ ಮೇಲೆ ಬ್ರಹ್ಮದೇವರು ಬಂದು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡುತ್ತಾರೆ. ಇವಳು ಇಂತಹ ಮಹಾನುಭಾವಳು, ಹಾಗಾದರೆ ಈ ಜಗತ್ತಿನ ಬಂಧಮೋಕ್ಷಗಳನ್ನು ನಿಯಂತ್ರಣ ಮಾಡುವ ಜವಾಬ್ದಾರಿಯನ್ನು ಇವಳಿಗೆ ಒಪ್ಪಿಸು, ಅವಳ ಸೇವಕರಾಗಿ ನಾವೆಲ್ಲ ಕೆಲಸ ಮಾಡ್ತೇವೆ. ಅನಂತ ಜೀವರಾಶಿಗಳು, ಅವರೆಲ್ಲರಿಗೂ ದೇಹ ಕೊಡಬೇಕು, ಅವರೆಲ್ಲರಿಗೂ ಇಂದ್ರಿಯಗಳನ್ನು ಕೊಡಬೇಕು. ಏನು ಬಂಧನ ಮಾಡೋದು ಅಂದರೆ ಏನು, ಏನೋ ಒಂದು ಆರ್ಡರ್ ಪಾಸ್ ಮಾಡಿದಾಗ ಸಿಗ್ನೇಚರ್ ಮಾಡಿದರೆ ಮುಗಿದು ಹೋಗಲಿ, ಇವರಿಗೆಲ್ಲ ಅವರಿಗೂ ಬಂಧನ ಆಗಬೇಕು. ಒಬ್ಬ ರಾಜ ಆಜ್ಞೆ ಮಾಡಿದಂತೆ ಆಜ್ಞೆ ಮಾಡುವ ಸ್ಥಾನದಲ್ಲಿ ದೇವತೆಗಳಿದ್ದಾರೆ ಅಂತ ಭಾವಿಸಬೇಡಿ. ಅವ್ರದ್ದೆಲ್ಲ ಅಷ್ಟೇ ಕೆಲಸ, ಒಂದು ಆರ್ಡರ್ ಪಾಸ್ ಮಾಡಿದರೆ ಜೀವ ಮುಗಿದು ಹೋಯ್ತು. ಇದು ಹಾಗಲ್ಲ, ಅನಂತ ಜೀವರಾಶಿಗಳಿಗೆ ಬಂಧನವನ್ನು ನೀಡಬೇಕು ಅಂದರೆ ಆ ಅನಂತ ಜೀವರಾಶಿಗಳಿಗೆ ದೇಹ, ಇಂದ್ರಿಯ, ಮನಸ್ಸು, ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಆಹಾರ, ವಿಹಾರ, ಬಂಧು ಬಳಗ, ಅಭಿಮಾನ, ಪ್ರೀತಿ, ವಿಶ್ವಾಸ ಎಲ್ಲವನ್ನೂ ಕೊಡಬೇಕು. ಇದೆಲ್ಲ ಇದ್ರೆ ತಾನೇ ಬಂಧನ. ಇಷ್ಟೆಲ್ಲ ಇದ್ದು ಇದೇ ಸಾಧನ ಸಲಕರಣೆಗಳ ಮಧ್ಯದಲ್ಲಿಯೇ ಮೋಕ್ಷದ ದಾರಿಯನ್ನು ಅವರಿಗೆ ತೋರಬೇಕು. ಸಾಮಾನ್ಯ ಕೆಲಸ ಅಲ್ಲ, ಇದನ್ನು ಮಹಾಲಕ್ಷ್ಮಿಗೆ ಒಪ್ಪಿಸಬೇಕು ಅಂತ ದೇವರ ಸಂಕಲ್ಪವೇ. ಆದರೆ ಬ್ರಹ್ಮದೇವರು ತಾವು ತಮ್ಮದೇ ಆದ ಒಂದು ಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ ಮಹಾರಾಜರಾದ ವೈಭವ, ಅದು ರಾಜರಿಗೆ ಸಮಯ ಆಯಿತು, ಸ್ನಾನಕ್ಕೆ ಕೇಳಬೇಕು, ಊಟಕ್ಕೆ ಕೇಳಬೇಕು, ಹೀಗೆ ಹೆಜ್ಜೆ ಇಡಬೇಕು, ಎಡಕ್ಕೆ ಹೋಗಬೇಕು, ದಿವಸ ಓಡಾಡೋ ಹಾದಿನೇ. ಆದರೆ ಅದು ಹೇಳೋ ಒಂದು ಪದ್ಧತಿ, ಎಡಕ್ಕೆ ಹೊಳ್ಬೇಕು, ಬಲಕ್ಕೆ ಹೊಳ್ಬೇಕು, ಮೆಲ್ಲಗೆ ನಡೀಬೇಕು ಅಂತ ಭಟರು ಹೇಳ್ತಾ ಇರ್ತಾರೆ ಅಕ್ಕಪಕ್ಕದಲ್ಲಿದ್ದವರು. ಅದು ರಾಜರ ಒಂದು ವೈಭವ, ಅವನಿಗೆ ಕಣ್ಣು ಕಾಣಿಸ್ತದೆ, ಗಟ್ಟಿಮುಟ್ಟಿರ್ತಾನೆ, ಓಡಾಡ್ಲಿಕ್ಕೆ ಬರ್ತದೆ, ಎಲ್ಲ ಹಾದಿ ಗೊತ್ತು, ಎಡಕ್ಕೆ ಬಲಕ್ಕೆ ಚೆನ್ನಾಗಿ ಗೊತ್ತು. ಆದರೆ ರಾಜರಿಗೆ ಒಂದು ವೈಭವ, ಹಾಗೆ ಹೇಳೋ ಪದ್ಧತಿ. ಹಾಗೆ ದೇವರಿಗೇನು ಗೊತ್ತಿಲ್ಲ ಅಂತ ಬ್ರಹ್ಮದೇವರು ಹೇಳೋದಲ್ಲ, ಒಬ್ಬ ಸಾಮಾನ್ಯ ರಾಜನಿಗೆ ಹೀಗೆ ವೈಭವ ಇದ್ರೆ ಮಹಾರಾಜಾಧಿರಾಜನಾದ ಸರ್ವೋತ್ತಮ ರಾಜನಾದ ಭಗವಂತನಿಗೆ ಅವನು ಸಂಕಲ್ಪ ಮಾಡಿದ್ದನ್ನೇ ಪ್ರಾರ್ಥನೆ ಮಾಡಿ ವಿನಮ್ರತೆಯಿಂದ ಕೇಳಿಕೊಳ್ಳುವುದು ಅವನ ವೈಭವದ್ಯೋತಕ. ಆ ರೀತಿಯಲ್ಲಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಆಜ್ಞೆ ಮಾಡಿದ್ದಾನೆ ಲಕ್ಷ್ಮೀದೇವಿಗೆ, ನೀನು ಈ ಎಲ್ಲ ಜೀವರಾಶಿಗಳಿಗೆ ಬಂಧನದಲ್ಲಿಡು, ಅದರಲ್ಲಿ ಯೋಗ್ಯರು ಯಾರೋ ಅವರಿಂದ ಸಾಧನೆ ಮಾಡಿಸಿ ಮೋಕ್ಷದ ದಾರಿಯನ್ನು ತೋರು ಅಂತ. ಹಾಗೆ ಹೇಳುವಾಗ ಭಗವಂತ ಬಂಧನದಲ್ಲಿಡು, ಇವರೆಲ್ಲರಿಗೆ ಮೋಹ ಉಂಟು ಮಾಡು, ತಪ್ಪು ತಿಳುವಳಿಕೆ ಬರುವಂತೆ ಮಾಡಿ, ಇವರ ಸಂಸಾರದಲ್ಲಿ ಒದ್ದಾಡುವಂತೆ ಮಾಡು ಅಂತ ಹೇಳುವಾಗ ಕೆಲವು ಎಕ್ಸೆಪ್ಷನ್ಸ್ ಹೇಳ್ತಾನೆ. ಶ್ರೀಮದ್ ಭಾಗವತದಲ್ಲಿ ನೀವು ಕೇಳ್ತೀರಿ, ಷಷ್ಠಸ್ಕಂದದಲ್ಲಿ ಯಮದೇವರು ತನ್ನ ದೂತರಿಗೆ ಹೇಳ್ತಾರೆ, ನೀವು ಕರ್ಕೊಂಡು ಬರುವಾಗ ಎಲ್ಲರನ್ನು ಕರ್ಕೊಂಡು ಬರಬೇಡಿ, ಕೆಲವರನ್ನು ಬಿಟ್ಬಿಡಿ ಅಂತ. ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾಥಾಃ ಯೇ ಸಾಧವ ಸಮದೃಶೋ ಭಗವತ್ ಪ್ರಪನ್ನಾಃ ತಾನ್ನೋಪಸೀದತ ಹರೇರ್ಗದಯಾಭಿಗುಪ್ತನ್ನೈಷಾಂ ಭಯಂ ನಚ ವಯಂ ಪ್ರಭವಾಮ ದಂಡೇ. ಯಮದೇವರು ಹೇಳ್ತಾನೆ, ಯಾರು ಶುದ್ಧ ಚಾರಿತ್ರ ಸಂಪನ್ನರು, ದೇವತೆಗಳಿಗೂ ಜ್ಞಾನಿಗಳಿಗೂ ಸಮ್ಮತವಾದ ಚರಿತ್ರೆ ಯಾರದು ಉಂಟೋ, ಯಾರು ವಿಷ್ಣು ಭಕ್ತರೋ, ಯಾವಾಗಲೂ ಹರಿನಾಮ ಸ್ಮರಣೆ ಮಾಡುತ್ತಾರೋ ಅಂಥವರ ಹತ್ತಿರನೇ ಹೋಗಬೇಡಿ ಅಂತ. ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ ತಾನಾನಯಧ್ವಮಸತೋ ಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ ಎಂದಿಗೂ ಹರಿಸ್ಮರಣೆಯನ್ನು ಮಾಡಿಲ್ಲ, ಯಾರ ತಲೆ ಭಗವಂತನಿಗೆ ಬಾಗಿಲ್ಲ, ಮನಸ್ಸು ಭಗವಂತನ ಸ್ಮರಣೆ ಮಾಡಿಲ್ಲ ಅಂತಹ ಅಯೋಗ್ಯರನ್ನು ಕರೆದುಕೊಂಡು ಬನ್ನಿ. ಭಗವದ್ಭಕ್ತರು, ವಿಷ್ಣುವಿನ ದಾಸರು, ಹರಿನಾಮಸ್ಮರಣದಲ್ಲಿ ತತ್ಪರರು ಅಂಥವರನ್ನು ಕರೆದುಕೊಂಡು ಬರಬೇಡಿ ಅಂತ ಯಮದೂತರಿಗೆ ಯಮದೇವರು ಹೇಳಿದ್ದನ್ನು ನಾವು ಕೇಳ್ತೇವೆ. ಅದೇ ತರಹದ ಮಾತನ್ನು ಸಾಕ್ಷಾತ್ ಪರಮಾತ್ಮ ಲಕ್ಷ್ಮೀದೇವಿಗೆ ಹೇಳ್ತಾ ಇದ್ದಾನೆ. ನೀನು ಮೋಹ ಮಾಡಬೇಕು, ಸಂಸಾರದಲ್ಲಿಡಬೇಕು, ಬಂಧನದಲ್ಲಿಡಬೇಕು ಅಂದರೆ ಯಾರನ್ನಿಡಬೇಕು, ಯಾರನ್ನಿಡಬಾರದು ನಾನು ಹೇಳ್ತೇನೆ ಅಂತಾನೆ ದೇವರು. ಭಗವಂತ ಹೇಳ್ತಾನೆ, ಯಾರು ಜ್ಞಾನಯೋಗ ರತಾನ್,
ದಾಂತಾನ್ ಬ್ರಹ್ಮಿಷ್ಠಾನ್ ಬ್ರಹ್ಮವಾದಿನಃ ಅಕ್ರೋಧನಾನ್ ಸತ್ಯಪರಾನ್ ದೂರತಃ ಪರಿವರ್ಜಯ. ಯಾರಿಗೆ ಜ್ಞಾನದಲ್ಲಿ ಆಸಕ್ತಿ ಇದೆ, ವೈರಾಗ್ಯ ಇದೆ, ಕಾಮಕ್ರೋಧಗಳನ್ನು ಗೆದ್ದಿದ್ದಾರೆ ಅಂತವರ ಹತ್ತಿರನೇ ಹೋಗ್ಬೇಡ, ಅವ್ರನ್ನ ಬಿಟ್ಬಿಡು. ನೀ ಬಿಟ್ಬಿಡು ಅಂದ್ರೆ ಅವರಿಗೆ ವೈರಾಗ್ಯ ಕೊಡೋದಕ್ಕೂ ಲಕ್ಷ್ಮೀನೇ ಬೇಕು. ಬಿಡು ಅನ್ನುವುದರ ಅರ್ಥ ಅವರನ್ನ ಈ ಸಂಸಾರದ ಬಂಧನದಲ್ಲಿ ಸಿಲುಕುವಂತೆ ಮಾಡಬೇಡ, ಅವರಿಗೆ ತಪ್ಪು ತಿಳುವಳಿಕೆ ಕೊಡಬೇಡ, ಅವರಿಗೆ ಶುದ್ಧವಾದ ಜ್ಞಾನವನ್ನು ನೀಡಿ ಉದ್ಧಾರದ ದಾರಿಯನ್ನು ತೋರು. ಶಿವದಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳುತ್ತಾರೆ, ಟೀಕಾಕೃತ್ಪಾದರು ಗೀತಾಭಾಷ್ಯದ ಪ್ರಮೇಯ ದೀಪಿಕಾ ಎಂಬ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಲಕ್ಷ್ಮಿಗೆ ಮೂರು ರೂಪಗಳಿವೆ, ಶ್ರೀ, ಭೂ, ದುರ್ಗಾ. ಅದರಲ್ಲಿ ಶ್ರೀದೇವಿ ನಮಗೆ ಶುದ್ಧವಾದ ಜ್ಞಾನವನ್ನು ನೀಡುತ್ತಾಳೆ, ಭೂದೇವಿ ಪರಮಾತ್ಮನ ಸೇವೆಯನ್ನು ಮಾಡುವಂತಹ ಒಂದು ಕ್ರಿಯಾಶೀಲತೆಯನ್ನು ನಮಗೆ ಕೊಡ್ತಾಳೆ, ದುರ್ಗಾದೇವಿ ನಮಗೆ ಏನು ತಪ್ಪು ತಿಳುವಳಿಕೆ ಇದೆ ಅವುಗಳನ್ನೆಲ್ಲ ದೂರ ಮಾಡಿ ನಮಗೆ ಬರುವ ಅನಿಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ. ಈ ತರಹ ಸತ್ವಗುಣ ರಜೋಗುಣ ತಮೋಗುಣಗಳಿಗೆ ಅಭಿಮಾನಿನಿಯಾದಂತಹ ಈ ಮೂರು ದುರ್ಗಾದೇವಿ ದೇವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಕೊಡ್ತಾಳೆ, ಅದು ಕೊಡಬಾರದು ಅಂತ ಪ್ರಾರ್ಥನೆ ಮಾಡಬೇಕು. ತಪ್ಪು ತಿಳುವಳಿಕೆಯನ್ನ ಭಗವಂತನ ವಿಷಯದಲ್ಲಿ ಕೊಡುವುದು ಬೇಡ, ಭಗವಂತನ ವಿಷಯದಲ್ಲಿ ವಿಶೇಷವಾದ ಸೇವೆಯನ್ನ ಮಾಡುವ ಪ್ರವೃತ್ತಿಯನ್ನ ಭೂದೇವಿ ನೀಡಲಿ, ಶುದ್ಧವಾದ ಜ್ಞಾನವನ್ನ ಸೂಕ್ಷ್ಮ ಸತ್ವಕ್ಕೆ ಅಭಿಮಾನಿನಿಯಾದ ಶ್ರೀದೇವಿ ದಯಪಾಲಿಸಲಿ, ಸೂಕ್ಷ್ಮ ತಮೋಗುಣಕ್ಕೆ ಅಭಿಮಾನಿನಿಯಾದ ದುರ್ಗಾದೇವಿ ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆ ಕೊಡುವ ಸಾಧ್ಯತೆ ಇದೆ, ಕೊಡುವುದು ಬೇಡ. ಸುತಮಶ್ಚ ಜಹ್ಯಾತ್, ಅದನ್ನು ಕೊಡೋದು ಬೇಡ, ನನಗೆ ಯಥಾರ್ಥ ಜ್ಞಾನವನ್ನು ನೀಡಿ ಅನುಗ್ರಹಿಸಲಿ ಎಂಬುದಾಗಿ ಲಕ್ಷ್ಮೀದೇವಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನುವುದನ್ನು ಗೀತಾಭಾಷ್ಯ ಪ್ರಮೇಯ ದೀಪಿಕೆಯಿಂದ ನಾವು ಅರ್ಥ ಮಾಡಿಕೊಳ್ತೇವೆ. ಆ ನಿಟ್ಟಿನಲ್ಲಿ ಭಗವಂತ ಲಕ್ಷ್ಮೀದೇವಿಗೆ ಆದೇಶ ಮಾಡ್ತಾ ಇದ್ದಾನೆ. ಯಾರು ಯಾವಾಗಲೂ ಧ್ಯಾನ ತತ್ಪರರೋ, ಅಹಂಕಾರಾದಿಗಳನ್ನು ಬಿಟ್ಟು ಯಜ್ಞಯಾಗಾದಿಗಳು, ಪಾಠಪ್ರವಚನ, ವೇದಾಧ್ಯಯನ, ಭಗವಂತನ ಧ್ಯಾನ, ಪರೋಪಕಾರ ಇವುಗಳಲ್ಲಿ ಆಸಕ್ತರು, ಪ್ರಾಣಾಯಾಮ, ಸ್ನಾನ ಸಂಧ್ಯಾ ವಂದನಾದಿ ವರ್ಣಾಶ್ರಮ ವಿಹಿತ ಕರ್ಮಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡುತ್ತಾರೆ ಅಂಥವರ ಹತ್ತಿರ ಹೋಗಬೇಡ ಅಂತ 8 ಶ್ಲೋಕಗಳಿಂದ ಎಂತಹ ಸಜ್ಜನರ ಹತ್ತಿರ ನೀನು ಹೋಗಬಾರದು ಅನ್ನುವುದನ್ನು ಮಹಾಲಕ್ಷ್ಮೀ ದೇವಿಗೆ ದೇವರು ಆಜ್ಞೆ ಮಾಡುತ್ತಾನೆ. ಇದರರ್ಥ ನಾವೆಲ್ಲ ತಿಳಿಯಬೇಕಾದದ್ದು, ವಿಹಿತವಾದ ವರ್ಣಾಶ್ರಮಕ್ಕೆ ಯೋಗ್ಯವಾದ ಕರ್ಮಗಳನ್ನು ಭಕ್ತಿಯಿಂದ ಮಾಡ್ತಾ, ಭಗವಂತನ ಸ್ಮರಣೆಯನ್ನು ಮಾಡ್ತಾ, ಗುರುಗಳ ಸೇವೆಯನ್ನು, ವಿಹಿತವಾದ ಯಜ್ಞಯಾಗಾದಿಗಳನ್ನು ನಾವು ಮಾಡ್ತಾ ದೇವರಿಗೆ ಶರಣು ಹೋದರೆ ನಿಶ್ಚಿತವಾಗಿಯೂ ನಮಗೆ ಈ ಬಂಧನ ದೂರವಾಗುತ್ತೆ, ಸಂಸಾರದಿಂದ ನಾವು ದೂರವಾಗಲು ಹತ್ತಿರ ಬಂದಿದ್ದೇವೆ ಅಂತ ಅರ್ಥ. ಇವತ್ತೇ ಮೋಕ್ಷ ಆಯಿತು ಅಂತ ಅರ್ಥ ಅಲ್ಲ, ಆ ದಾರಿಗೆ ನಡೆದಿದ್ದೇವೆ, ಆ ದಿಕ್ಕಿಗೆ ಮುಖ ಮಾಡಿ ನಡೆದಿದ್ದೇವೆ ಅಂತ ಅರ್ಥ. ಅದನ್ನು ಬಹಳ ಸುಂದರವಾಗಿ ಕೂರ್ಮರೂಪಿಯಾದಂತಹ ಭಗವಂತ ಕೊನೆಗೆ ಒಂದು ಮಾತು ಹೇಳ್ತಾನೆ, ಬಹಳ ವಿಸ್ತಾರವಾಗಿ ಹೇಳಿ, ಬಹುನಾತ್ರ ಕಿಮುಕ್ತೇನ ಸ್ವಧರ್ಮ ಪರಿಪಾಲಕಾನ್ ಈಶ್ವರಾರಾಧನ ರಥಾನ್ ಮನ್ ನಿಯೋಗಾತ್ ನ ಮೋಹಯ. ಒಂದೊಂದೇ ಧರ್ಮಗಳನ್ನು ಹೇಳ್ತಾ ಒಟ್ಟು ಭಗವಂತನಲ್ಲಿ ಭಕ್ತಿ ಮಾಡುವ ವರ್ಣಾಶ್ರಮ ವಿಹಿತ ಕರ್ಮಗಳನ್ನು ಮಾಡುವ ಸಜ್ಜನರ ಹತ್ತಿರ ನೀನು ಹೋಗಬೇಡ, ಅವರಿಗೆ ಮೋಹ ಉಂಟು ಮಾಡಬೇಡ, ದುರ್ಜನರಿಗೆ ಮಾತ್ರ ಮೋಹವನ್ನು ಉಂಟು ಮಾಡು ಎಂಬುದಾಗಿ ಪರಮಾತ್ಮ ಲಕ್ಷ್ಮೀದೇವಿಗೆ ಆಜ್ಞೆಯನ್ನು ಮಾಡಿ ಮತ್ತೆ ನಾರದಾದಿ ಮಹರ್ಷಿಗಳಿಗೆ ಹೇಳ್ತಾನೆ, ಇಂತಹ ಮಹಾ ಸಾಮರ್ಥ್ಯ ಸಂಪನ್ನಳಾದವಳು ನನ್ನ ಒಡದಿಯಾದ ಮಹಾಲಕ್ಷ್ಮಿ, ಇವಳ ಅರ್ಚನೆಯನ್ನ ಮಾಡಿ, ವಿಶೇಷವಾಗಿ ಅವಳ ಪೂಜೆಯನ್ನು ಮಾಡಿ ಅವಳ ಅನುಗ್ರಹದಿಂದ ಜ್ಞಾನವನ್ನು ಪಡೆಯಿರಿ ಅಂತ. ಏವಮ್ಮಯ ಮಹಾಮಾಯ ಪ್ರೇರಿತ ಹರಿವಲ್ಲಭ ಯಥಾದೇಶಂ ಚಕಾರಾಸು ತಸ್ಮಾಲ್ ಲಕ್ಷ್ಮೀಂ ಸಮರ್ಚಯೇ. ಲಕ್ಷ್ಮಿಯ ಅರ್ಚನೆಯನ್ನು ಮಾಡಿ ಅವಳು ನಮಗೆ ಮೋಹ ಉಂಟು ಮಾಡದಂತೆ, ಬಂಧನವನ್ನ ಕೊಡದಂತೆ ಅವಳಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಶ್ರೀಯಂ ದದಾತಿ ವಿಪುಲಂ ಪುಷ್ಟಿಂ ಮೇಧಂ ಯಶೋ ಬಲಂ ಅರ್ಚಿತ ಭಗವತ್ಪತ್ನಿ ತಸ್ಮಾಲ್ ಲಕ್ಷ್ಮೀಂ ಸಮರ್ಚಯೇ. ಎಲ್ಲಾ ವಿಧವಾದಂತಹ ಸೌಭಾಗ್ಯ ಸಂಪತ್ತುಗಳು ಮಹಾಲಕ್ಷ್ಮಿಯ ಸೇವೆಯಿಂದ ಬರ್ತದೆ. ಉತ್ತಮವಾದ ದೈಹಿಕವಾದ ಆರೋಗ್ಯ, ಶ್ರೇಷ್ಠವಾದ ಸಂಪತ್ತು, ಮೇಧಾಶಕ್ತಿ, ಕೀರ್ತಿ, ಬಲ, ಒಂದೇ ಎರಡೇ ಎಲ್ಲ ಸದ್ಗುಣಗಳು, ಎಲ್ಲ ಸೌಭಾಗ್ಯಗಳು ಮಹಾಲಕ್ಷ್ಮಿಯ ಅನುಗ್ರಹದಿಂದ ಬರ್ತದೆ. ಮಹಾಲಕ್ಷ್ಮಿಯನ್ನ ಪೂಜಿಸಿ ತಸ್ಮಾಲ್ ಲಕ್ಷ್ಮೀಂ ಸಮರ್ಚಯೇ, ಆ ಪರಮಾತ್ಮನ ಜೊತೆಗೆ ಮಹಾಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಬೇಕು. ಲಕ್ಷ್ಮೀಪತಿಯಾದ ಪರಮಾತ್ಮನ ಪೂಜೆಯನ್ನು ಬಿಟ್ಟು ಮಾತ್ರ
ಕೇವಲ ಲಕ್ಷ್ಮೀ ಪೂಜೆಯನ್ನು ಮಾಡುವುದಲ್ಲ, ಪರಮಾತ್ಮನನ್ನೂ ಪೂಜಿಸಿ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು. ಇಲ್ಲಿ ತಸ್ಮಾಲ್ ಲಕ್ಷ್ಮೀಂ ಸಮರ್ಚಯೇತ್ ಅನ್ನುವುದಕ್ಕೆ ಎರಡು ಅರ್ಥ ಮಾಡಿಕೊಳ್ಳಬಹುದು. ಎಲ್ಲ ಲಾಭಗಳು ಇವೆ ಆ ಕಾರಣಕ್ಕಾಗಿ ಲಕ್ಷ್ಮಿಯ ಪೂಜೆ ಮಾಡುವಂತ ತಸ್ಮಾತ್ ಅನ್ನೋದಕ್ಕೆ ಒಂದರ್ಥ. ಇನ್ನೊಂದು ಅಂದ್ರೆ ತಸ್ಮಾತ್ ಅಂದ್ರೆ ತಂ ಪ್ರಪೂಜ್ಯ ಲಕ್ಷ್ಮೀಂ ಪ್ರಪೂಜೆ, ಲೆಬ್ಲೋಪ ನಿಮಿತ್ತ ಪಂಚಮಿ ಅಂತ ವ್ಯಾಕರಣದಲ್ಲಿ ಹೇಳ್ತಾರೆ. ತಸ್ಮಾತ್ ಅನ್ನುವುದಕ್ಕೆ ತಂ ಪ್ರಪೂಜ್ಯ, ಪರಮಾತ್ಮನ ಪೂಜೆಯನ್ನು ಮಾಡಿ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಅಂತ. ಬರೀ ತಸ್ಮಾತ್ ಅಂದ್ರೆ ಪರಮಾತ್ಮ ಅಂತ ಹೇಗೆ ಅರ್ಥ? ತತ್ಸವಿತುರ್ ವರೇಣ್ಯಂ, ಆ ಭಗವಂತನ ಸ್ವರೂಪಕ್ಕೆ ತತ್ ಅಂತ ಕರೆಯೋದು. ಸರ್ವತ್ರ ವ್ಯಾಪ್ತನಾದ ಆ ಭಗವಂತನೇ ತತ್. ತಸ್ಮಾತ್ ಅಂದ್ರೆ ಸರ್ವತ್ರ ವ್ಯಾಪ್ತನಾದ, ಸರ್ವಗುಣ ಪರಿಪೂರ್ಣನಾದಂತಹ, ಸರ್ವೋತ್ತಮನಾದ ಆ ಭಗವಂತ, ಸರ್ವಪ್ರಸಿದ್ಧನಾದ ಭಗವಂತ, ಅವನ ಪೂಜೆಯನ್ನು ಮಾಡಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಭಗವಂತ ಆದೇಶವನ್ನು ಮಾಡುತ್ತಾನೆ ಎಲ್ಲಾ ಋಷಿಗಳಿಗೆ. ಆಮೇಲೆ ಬ್ರಹ್ಮದೇವರ ಸೃಷ್ಟಿಯನ್ನು ನಾನು ಮಾಡಿದ ನಂತರ ಬ್ರಹ್ಮದೇವರು ಅನೇಕ ಋಷಿಗಳ ಸೃಷ್ಟಿಯನ್ನು ಮಾಡಿದ್ದಾರೆ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಮೊದಲಾದ ಋಷಿಗಳಿಗೆ ಜನ್ಮವನ್ನು ನೀಡಿದ್ದಾರೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರನ್ನು ನಾನೇ ನನ್ನ ಅಂಗಗಳಿಂದ ಹುಟ್ಟಿಸಿದ್ದು, ಪುನಃ ಬ್ರಹ್ಮದೇವರು ಅವರಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಯಜ್ಞವನ್ನು ಮಾಡುವುದಕ್ಕೆ ತ್ರೈವರ್ಣಿಕರನ್ನು ಸೃಷ್ಟಿ ಮಾಡಿ ಅವರು ಮಾಡುವ ಸತ್ಕಾರ್ಯಗಳಿಗೆ ಸೇವೆ ಮಾಡುವಂತಹ ಜವಾಬ್ದಾರಿಯನ್ನು ಶೂದ್ರರಿಗೆ ನೀಡಿದ್ದಾರೆ. ಯಜ್ಞ ನಿಷ್ಪತ್ತಯೇ ಬ್ರಹ್ಮ ಶೂದ್ರ ವರ್ಜಂ ಸಸರ್ಜ. ಹೀಗೆ ಬ್ರಹ್ಮದೇವರು ಮಾಡಿದ ಸೃಷ್ಟಿಯ ಬಗ್ಗೆ ತಿಳಿಸಿ ಶ್ರೀಮದ್ ಆಚಾರ್ಯರು ಹೇಳುವಂತಹ ಅನೇಕ ವಚನಗಳು, ಪ್ರಮಾಣ ವಚನಗಳು ಇವತ್ತು ಪುರಾಣಗಳಲ್ಲಿ ಸಿಗುವುದಿಲ್ಲ ಅಂತ ಅನೇಕ ಜನ ಭಾವಿಸಿದ್ದಾರೆ. ಎಷ್ಟೋ ವಚನಗಳು ಇವತ್ತಿಗೆ ಉಪಲಬ್ಧವಾದ ಪುರಾಣಗಳಲ್ಲಿಯೂ ನಮಗೆ ಸಿಗತ್ತೆ. ಶ್ರೀಮದ್ ಆಚಾರ್ಯರು ವೇದಗಳು ಅನಾದಿ ಅಂತ ಹೇಳುವಾಗ ಅನಾದಿ ನಿಧನ ದಿವ್ಯ ವಾಗುತ್ಸೃಷ್ಟ ಸ್ವಯಂಭುವ ಎಂಬ ವಚನವನ್ನು ಹೇಳುತ್ತಾರೆ. ಆ ಮಾತನ್ನು ಕೂರ್ಮ ಪುರಾಣದಲ್ಲಿ ನಾವು ಕಾಣುತ್ತೇವೆ. ಅನಾದಿಯಾದ, ನಾಶರಹಿತವಾದ, ಅಪೌರುಷೇಯವಾದಂತಹ ವೇದವಾಕ್ಯಗಳನ್ನು ಪರಮಾತ್ಮ ಉಚ್ಚಾರಣೆ ಮಾಡಿ ಅಭಿವ್ಯಕ್ತಗೊಳಿಸಿದ್ದಾನೆ. ಅಂತಹ ವೇದವಾಕ್ಯಗಳು ಯಾವ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸ್ತವೋ ಅದನ್ನೇ ನಂಬಬೇಕೇ ಹೊರತು ವೇದ ವಿರುದ್ಧವಾದದ್ದನ್ನು ಯಾವ ಶಾಸ್ತ್ರಗಳನ್ನು ನಂಬಬಾರದು. ವೇದ ವಿರುದ್ಧವಾದ ಶಾಸ್ತ್ರಗಳನ್ನು ಅವಲಂಬನ ಮಾಡಿದರೆ ಅಧೋಗತಿ ಆಗತ್ತೆ, ತಮಸ್ಸಾಗತ್ತೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಇದೊಂದು ದೊಡ್ಡ ಆಕ್ಷೇಪವನ್ನು ಶ್ರೀಮದ್ ಆಚಾರ್ಯರ ತಲೆಯ ಮೇಲೆ ಕೆಲವರು ಕೂಡಿಸೋದು. ಈ ತಮಸ್ಸು ಅನ್ನುವ ಕಾನ್ಸೆಪ್ಟ್ ತಂದವರೇ ಶ್ರೀಮದ್ ಆಚಾರ್ಯರು, ಮಧ್ವಾಚಾರ್ಯರು. ಕೆಲವರನ್ನ ತಮೋಯೋಗ್ಯರು, ಅವರು ತಮಸ್ಸಿಗೆ ಹೋಗ್ತಾರೆ ಅಂತ ತಳ್ಳುತ್ತಾರೆ ಅಂತ. ತಳ್ಳುವವರು ಶ್ರೀಮದ್ ಆಚಾರ್ಯರಲ್ಲ, ಇದ್ದದ್ದನ್ನು ಹೇಳಿದವರು. ತಳ್ಳುವವನು ಭಗವಂತ. ಮಾಮಪ್ರಾಪ್ತೀವ ಕೌಂತೆಯ ತಥೋಯಾಂತ್ಯ ಧಮಾಂಗತಿಂ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ. ಸತ್ಯಧ್ಯಾನ ತೀರ್ಥರು ಅದನ್ನು ಉದಾಹರಣೆ ಮಾಡಿ ಹೇಳ್ತಾರೆ ಸಭಾಸಾರ ಸಂಗ್ರಹದಲ್ಲಿ. ಶ್ರೀಮದ್ ಆಚಾರ್ಯರು ಹೇಳಿದ್ದಲ್ಲ ಇದನ್ನ. ಯಾರು ದೇವರ ಸರ್ವೋತ್ತಮತ್ವವನ್ನು ನಂಬೋದಿಲ್ಲ, ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯ ಅಭಿಜನಮಾನಸ್ಮಿ ಅಂತ ಅಹಂಕಾರದಿಂದ, ನಾನೇ ಈಶ್ವರೋಹಂ ಅಹಂ ಭೋಗಿ ಅಂತ ಅಹಂಕಾರದಿಂದ ಉನ್ಮಾದದಿಂದ ಮೆರೆಯುತ್ತಾರೆ, ದೇವರನ್ನ ಅಲ್ಲಗಳೀತಾರೆ, ಅಂಥವರು ದೇವರನ್ನ ಸೇರದೆ ಅಧೋಗತಿಯನ್ನು ಹೊಂದುತ್ತಾರೆ ಎನ್ನುವುದನ್ನು ಕೃಷ್ಣನೇ ಹೇಳಿದ್ದು. ಅದೇ ಮಾತನ್ನು ನಾವು ಕೂರ್ಮ ಪುರಾಣದಲ್ಲಿ ಕಾಣುತ್ತೇವೆ. ಕೂರ್ಮರೂಪಿಯಾದ ಭಗವಂತ ಹೇಳ್ತಾನೆ, ಯಾ ವೇದ ಬಾಹ್ಯಾಹ ಸ್ಮೃತಯ ಯಾಶ್ಚ ಕಾಶ್ಚ ಕುದೃಷ್ಟಯ ಸರ್ವಾಸ್ತಾಹ ನಿಷ್ಫಲಾಹ ಪ್ರೇತ್ಯ ತಮೋ ನಿಷ್ಠಾಹಿತ ಸ್ಮೃತಾಹ. ವೇದ ವಿರುದ್ಧವಾದ ಯಾವ ಸ್ಮೃತಿಗಳಿವೆ, ವೇದ ವಿರುದ್ಧವಾದ ಯಾವ ದೃಷ್ಟಿಗಳು, ಆಲೋಚನೆಗಳು, ವಿಚಾರಧಾರೆಗಳಿವೆ, ಅವುಗಳು ಯಾವೂ ಕೂಡ ಸಫಲವಾಗುವುದಿಲ್ಲ. ತಾತ್ಕಾಲಿಕವಾಗಿ ಫಲ ಸಿಕ್ಕಂತೆ ತೋರಬಹುದು, ವಿಮರ್ಶೆ ಮಾಡಿದಾಗ, ಆಳಕ್ಕಿಳಿದು ನೋಡಿದಾಗ ಅವುಗಳೆಲ್ಲ ಮಿಥ್ಯಾವಾದವನ್ನು ಮಂಡನೆ ಮಾಡುತ್ತವೆ. ಅವುಗಳಲ್ಲಿ ಹೇಳಿದ ಕಾರ್ಯಗಳನ್ನು ಮಾಡಿದರೆ ನಮಗೆ ಫಲ ಸಿಗುವುದು ಸಾಧ್ಯ ಇಲ್ಲ. ಅದನ್ನು ನಂಬಬೇಡಿ, ಅದನ್ನು ನಂಬಿದರೆ ತಮಸ್ಸೇ ಗತಿ ಅಂತ ಕೂರ್ಮರೂಪಿಯಾದಂತಹ ಭಗವಂತ ಹೇಳ್ತಾನೆ. ಯಾವ ಆಧಾರವನ್ನು ನಾವು ನಂಬಿಕೊಂಡು ನಮ್ಮ ಜೀವನದಲ್ಲಿ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು, ಇದನ್ನು ಇತಿಹಾಸ ಪುರಾಣಗಳು ನಮಗೆ ತಿಳಿಸ್ತವೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಂತಹ ಶುದ್ಧವಾದ ತತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಪುರಾಣ ಪ್ರಪಂಚವನ್ನ, ಇತಿಹಾಸ ಪ್ರಪಂಚವನ್ನು ನಾವು ಮೆಲುಕು ಹಾಕಿದಾಗ ತಿಳಿದು ಬರುತ್ತೆ. ಅದಕ್ಕಾಗಿ ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರಗಳನ್ನು ಪ್ರಧಾನವಾದ ಆಧಾರವಾಗಿ ಇಟ್ಟುಕೊಂಡು ಇತಿಹಾಸ ಪುರಾಣಗಳು ಪಂಚರಾತ್ರಗಳು ಎಲ್ಲವನ್ನೂ ಆಲೋಡನ ಮಾಡಿ ಶುದ್ಧವಾದ ತತ್ವವನ್ನು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಹೋಭಾಗ್ಯ.
ಹೀಗೆ ಪುರಾಣಗಳನ್ನು ಓದ್ತಾ ಹೋದರೆ ನಮಗೆ ತತ್ವ ನಿರ್ಣಯವಾಗ್ತದೆ ಅಂತ ತಿಳ್ಕೋಬೇಡಿ, ಅರ್ಥವೇ ಆಗುವುದಿಲ್ಲ. ವಿಚಿತ್ರವಾಗಿ ಪುರಾಣಗಳ ವಚನಗಳಿರುತ್ತದೆ. ಶ್ರೀಮದಾಚಾರ್ಯರ ಒಂದು ನಿರ್ಣಯದ ವಚನಗಳ ಆಧಾರದ ಬೆಳಕಿನಲ್ಲಿ ನಾವು ಕಂಡಾಗ ಮಾತ್ರ ಪುರಾಣಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಯಥಾಶಕ್ತಿಯಾಗಿ. ಶ್ರೀಮದ್ ಆಚಾರ್ಯರು ಹೇಳಿದ ನಿರ್ಣಯಗಳೇ ಪರಿಪೂರ್ಣ, ಅದಕ್ಕನುಗುಣವಾಗಿ ಕಿಂಚಿತ್ ಅರ್ಥ ಮಾಡಿಕೊಳ್ಳಬಹುದು ಪುರಾಣಗಳನ್ನು. ಇಷ್ಟು ಶ್ರೀಮದಾಚಾರ್ಯರು ಹೇಳುವಂತಹ ಮಾತುಗಳು ನಮಗೆ ಪುರಾಣದಲ್ಲಿ ತೋರುತ್ತದೆ. ಹೀಗೆ ಬ್ರಹ್ಮದೇವರು ಆ ಎಲ್ಲ ಋಷಿಗಳನ್ನು ಸೃಷ್ಟಿ ಮಾಡಿ ವೇದಗಳ ಇತಿಹಾಸ ಪುರಾಣಗಳ ಪರಂಪರೆಯನ್ನು ಮುಂದುವರಿಸಿದ್ದಾರೆ. ಅದಕ್ಕೆ ಅವರನ್ನು ಜಗದ್ಗುರುಗಳು ಅಂತ ಕರೆಯೋದು. ಬ್ರಹ್ಮದೇವರು ಇಡೀ ಜಗತ್ತಿಗೆ ಗುರುಗಳು, ಪರಮಾತ್ಮನಿಗೆ ಜಗದ್ಗುರು ಗುರು ಅಂತ ಕರೆಯೋದು. ಜಗದ್ಗುರುಣಾಂ ಗುರುಮಂಜಸೈವ ಅಂತ. ಆದರೆ ಕಾಲಕ್ರಮದಲ್ಲಿ ಮೂಲ ವೇದಗಳಿಂದ ಅರ್ಥ ಮಾಡಿಕೊಳ್ಳುವುದು ಜನರಿಗೆ ಅಸಾಧ್ಯವಾಯಿತು. ವೇದಗಳ ಭಾಷೆಯೂ ಕಠಿಣ, ವೇದಗಳ ವಿಸ್ತಾರವೂ ಬಹಳ. ಅನಂತಾವೈ ವೇದಾಹ, ಸಮಗ್ರ ವೇದಗಳ ಅಧ್ಯಯನವನ್ನು ಮಾಡಿ ತತ್ವಗಳನ್ನು ತಿಳಿದು ಅನುಷ್ಠಾನದಲ್ಲಿ ತರುವಂತಹ ಯೋಗ್ಯತೆಯನ್ನ ಜನಸಾಮಾನ್ಯರು ಕಳೆದುಕೊಂಡಾಗ ಸ್ವಯಂಭವ ಮನು ಮೊದಲಾದಂತಹ ಮಹಾಮಹಾಜ್ಞಾನಿಗಳು ತಾವು ವೇದಾರ್ಥಗಳನ್ನು ಸುಲಭವಾದ ಶೈಲಿಯಲ್ಲಿ ಸ್ಮೃತಿ ಗ್ರಂಥಗಳ ರೂಪದಲ್ಲಿ ನಿರ್ಮಾಣ ಮಾಡಲು ಪ್ರಾರಂಭ ಮಾಡಿದರು. ಮನುಸ್ಮೃತಿ ಯದ್ವೈ ಮನುರವದತ್ತದ್ಭೇಷಜಂ. ಮನು ಏನ್ ಹೇಳ್ತಾನೆ ಅದನ್ನು ಕೇಳಬೇಕು ಅಂತ ವೇದವೇ ಹೇಳುತ್ತದೆ. ಮತ್ತೆ ಆ ಅನಾದಿಕಾಲದ ವೇದದ ಆದೇಶದಂತೆಯೇ ಪ್ರತಿಕಲ್ಪದಲ್ಲಿಯೂ ಸ್ವಯಂಭೂ ಮನುಸ್ಮೃತಿಯನ್ನು ನಿರ್ಮಾಣ ಮಾಡುತ್ತಾನೆ. ಆಮೇಲೆ ಭೃಗು ವಸಿಷ್ಠ ಮೊದಲಾದ ಎಲ್ಲ ಋಷಿಗಳು ಕೂಡ ತಾವು ತಾವು ವೇದಾರ್ಥಗಳ ಸಾರ ಸಂಗ್ರಹ ರೂಪವಾದ ಸ್ಮೃತಿ ಗ್ರಂಥಗಳನ್ನು ರಚನೆ ಮಾಡಿಕೊಟ್ರು. ಆ ರೀತಿ ಈ ಪ್ರಮಾಣ ಶಾಸ್ತ್ರಗಳ ಒಂದು ಪರಂಪರೆ ನಡೆದು ಬಂದಿದೆ. ಆ ಶಾಸ್ತ್ರಗಳಿಗೆ ತಕ್ಕಂತೆ ನೀವು ನಿಮ್ಮ ಕರ್ತವ್ಯಗಳ ಅನುಷ್ಠಾನವನ್ನು ಮಾಡಬೇಕು. ಅದೆಲ್ಲ ನನ್ನ ಆಜ್ಞೆ ಇದ್ದಂತೇನೆ ಅಂತ ಭಗವಂತ ಹೇಳ್ತಾನೆ. ವೇದಗಳು ನನ್ನ ಆಜ್ಞೆ, ವೇದಾರ್ಥ ಸಂಗ್ರಹ ರೂಪವಾಗಿರುವಂತಹ ಸ್ಮೃತಿಗಳು ನನ್ನ ಆಜ್ಞೆ. ಶ್ರುತಿ ಸ್ಮೃತಿ ಮಮೈವ ಆಜ್ಞೆ, ಇದು ನನ್ನ ಆಜ್ಞೆಯೇ, ಅದಕ್ಕೆ ತಕ್ಕಂತೆ ನೀವು ಪರಿಪಾಲನವನ್ನು ಮಾಡಬೇಕು. ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಈ ಆರು ಕರ್ಮಗಳು ಬ್ರಾಹ್ಮಣನಿಗೆ ವಿಹಿತವಾಗಿ ಯಜ್ಞ ಮಾಡಬೇಕು ತಾನು ಸ್ವತಃ, ಇನ್ನೊಬ್ಬರಿಂದ ಮಾಡಿಸಬೇಕು. ಅಧ್ಯಯನ ಮಾಡಬೇಕು ತಾನು ಗುರುಕುಲದಲ್ಲಿ, ಶಿಷ್ಯರಿಗೆ ಬಂದವರಿಗೆ ತಾನು ಅಧ್ಯಯನವನ್ನು ಮಾಡಿಸಬೇಕು. ದಾನವನ್ನು ತಾನು ಕೊಡಬೇಕು, ಪ್ರತಿಗ್ರಹವನ್ನೂ ತೆಗೆದುಕೊಳ್ಳುವ ಅಧಿಕಾರ ಇದೆ. ಇನ್ನೊಬ್ಬರು ಕೊಟ್ಟಾಗ ಸ್ವೀಕಾರ ಮಾಡಬಹುದು, ಆದರೆ ಸ್ವೀಕಾರ ಮಾಡುವುದು ಬಹಳ ಜವಾಬ್ದಾರಿಯ ಕೆಲಸ. ಎಷ್ಟು ಪ್ರತಿಗ್ರಹ ಮಾಡ್ತಾನೋ ಅಷ್ಟು ಪಾಪ ಬರ್ತದೆ ಇವನಿಗೆ. ಯಾರು ದಾನ ಕೊಟ್ಟಿರ್ತಾರೆ ಸುಮ್ಮನೆ ಯಾಕೆ ಕೊಡ್ತಾರೆ? ಅವರು ಏನ್ ಲಾಭ ಇಲ್ಲದೆ, ಅವರಿಗೊಂದು ಲಾಭ ಇದೆ. ಎಷ್ಟು ದಾನ ಕೊಡ್ತಾರೆ ಅಷ್ಟು ತಮ್ಮ ಪಾಪಗಳನ್ನು ಕಳೆದುಕೊಳ್ತಾರೆ. ಕಳೆದುಕೊಳ್ತಾರೆ ಅಂದ್ರೆ ಎಲ್ಲಿ ಚರಂಡಿಯಲ್ಲಿ ಹೋಗೋದಿಲ್ಲ, ಅದು ಪಾಪ ತೆಗೆದುಕೊಂಡವನ ಕೈಯಲ್ಲಿ ಬೀಳುತ್ತದೆ, ಅವನ ಮನಸ್ಸಿನಲ್ಲಿ ಹೋಗಿ ಕೂಡುತ್ತದೆ ಆ ಪಾಪ. ಹಾಗಾದ್ರೆ ತೆಗೆದುಕೊಳ್ಳುವವನ ಜವಾಬ್ದಾರಿ ಏನು ಅಂದ್ರೆ, ತೆಗೆದುಕೊಂಡದ್ದರಿಂದ ಬಂದ ಪಾಪ ತನಗೆ ದಕ್ಕದೇ ಇದ್ದಾಗೆ, ಅದರ ಲೇಪ ಆಗದೇ ಇದ್ದಾಗೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಬೇಕು. ಅದೇ ದೊಡ್ಡದಾದಂತಹ ಪ್ರಾಯಶ್ಚಿತ್ತ ಗಾಯತ್ರಿ ಜಪ. ಗಾಯತ್ರಿ ಜಪದಿಂದ ಆ ದಾನದಿಂದ ಪ್ರತಿಗ್ರಹದಿಂದ ಬಂದ ಪಾಪಗಳನ್ನು ಕಳೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಇನ್ನೂ ಅನೇಕ ಪ್ರಾಯಶ್ಚಿತ್ತಗಳು ಇವೆ. ತನಗೆ ವಿಹಿತವಾದ ನಾನಾ ವಿಧವಾದ ಸತ್ಕಾರ್ಯಗಳನ್ನು ಮಾಡಿ, ಭಗವಂತನ ಸ್ಮರಣೆಯನ್ನು ಮಾಡಿ, ಗಾಯತ್ರಿಯ ಜಪವನ್ನು ಮಾಡಿ, ಪ್ರತಿಗ್ರಹದಿಂದ ಬಂದ ಪಾಪವನ್ನು ಕಳೆದುಕೊಳ್ಳುವ ಜವಾಬ್ದಾರಿಯನ್ನ ತಿಳಿದುಕೊಂಡು ಪ್ರತಿಗ್ರಹವನ್ನು ಮಾಡಬೇಕು. ಪ್ರತಿಗ್ರಹ ಮಾಡೋದು ನನಗೆ ಹೇಳಿದ್ದಾರೆ ಅಂತ ಉತ್ಸಾಹದಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರತಿಗ್ರಹವನ್ನು ಮಾಡ್ತಾ ಹೋಗಬಾರದು. ಕೆಲವರು ಹೇಳ್ತಿದ್ರಂತೆ, ನೋಡ್ರಿ ಊರೊಳಗೆ ಇರೋರೇ ಇಬ್ಬರಿದ್ದೀವಿ, ಒಂದು ಸಂದರ್ಭದೊಳಗೆ ನೀವು ನನಗೆ ಕೊಡ್ರಿ, ಇನ್ನೊಂದು ಸಂದರ್ಭದೊಳಗೆ ನನಗೆ ನೀವು ಕೊಡ್ರಿ ಅಂತ. ಅದನ್ನೇ ತಿರುವು ಮರು ಮಾಡಿದ್ರು, ನಾನು ನಿನಗೆ ಕೊಡ್ತೀನಿ ಅನ್ನೋದು ಬರಲೇ ಇಲ್ಲ, ಈಗ ನೀವು ನನಗೆ ಕೊಡ್ರಿ, ಇನ್ನೊಂದು ಸಲ ನನಗೆ ನೀವು ಕೊಡ್ರಿ ಅಂತ. ಅಂದ್ರೆ ನಾನು ನಿಮಗೆ ಯಾವಾಗ ಕೊಡ್ತೀನಿ ಅದಿಲ್ಲೇ ಇಲ್ಲ. ಓ, ಏನೋ ಶಬ್ದ ಬದಲಾಯಿಸಿ ಹೇಳಿದ್ದಾನೆ ಅಂದ್ರೆ ಹಾಗಾದ್ರೆ ಹೊಸದ್ ಹೇಳ್ಯಾನ ಅಂತ ಗಡಿಬಿಡಿ ಒಳಗೆ ತಿಳ್ಕೊತಾರೆ. ವಿಚಾರ ಮಾಡಿದ್ರೆ ಏನು ವ್ಯತ್ಯಾಸ ಇಲ್ಲ. ಹಾಗಲ್ಲ, ಬರೀ ಪ್ರತಿಗ್ರಹ ಮಾಡಬಾರದು, ದಾನ ಕೊಡಬೇಕು, ಪ್ರತಿಗ್ರಹವನ್ನು ಮಾಡಬೇಕು. ಇದು ಬ್ರಾಹ್ಮಣನಿಗೆ. ಕ್ಷತ್ರಿಯನಿಗೆ ಮಾತ್ರ ಮೂರೇ, ಯಜ್ಞ ಮಾಡಬೇಕು, ಅಧ್ಯಯನ ಮಾಡಬೇಕು, ದಾನ ಮಾಡಬೇಕು, ಪ್ರತಿಗ್ರಹ ಮಾಡುವಂತಿಲ್ಲ.
ಯಹೋ ಯಜ್ಞ ಮಾಡಿಸುವಂತಿಲ್ಲ. ನೀವೇನು ಪುರೋಹಿತರು ಬ್ರಾಹ್ಮಣರು ನಾವು ಮಾಡಿಸ್ತೀವಿ ಅಂತ ಕ್ಷತ್ರಿಯರು ಹೊರಡೋ ಹಾಗಿಲ್ಲ. ಯಜ್ಞ ಮಾಡೋದಷ್ಟೇ ಕೆಲಸ. ಯಾಜನ ಅಧ್ಯಾಪನ ಪ್ರತಿಗ್ರಹ ಇಲ್ಲ. ಜೊತೆಗೆ ದಂಡ, ದೇಶದ ರಕ್ಷಣೆಗಾಗಿ ಹೋರಾಟ ಮಾಡಿ ಯುದ್ಧ ಮಾಡಿ ಸಜ್ಜನರ ರಕ್ಷಣೆಯನ್ನು ಮಾಡೋದು, ಧರ್ಮದ ಸ್ಥಾಪನೆಯನ್ನು ಮಾಡೋದು, ಇದೆಲ್ಲ ಕ್ಷತ್ರಿಯರ ಕರ್ತವ್ಯ. ಕೃಷಿ, ಯಜನ, ಅಧ್ಯಯನ, ದಾನ ಅಂತೂ ಧರ್ಮ ಇದ್ದೇ ಇದೆ ವೈಶ್ಯರಿಗೆ. ಜೊತೆಗೆ ಕೃಷಿಯನ್ನು ಮಾಡೋದು, ಗೋರಕ್ಷಣೆಯನ್ನು ಮಾಡೋದು, ಇವುಗಳೆಲ್ಲ ವ್ಯಾಪಾರವನ್ನು ಮಾಡೋದು ವೈಶ್ಯರ ವೃತ್ತಿ. ಇವರೆಲ್ಲರ ವಿಶೇಷವಾದ ಸೇವೆಯನ್ನು ಮಾಡುವಂತಹದ್ದು ಶೂದ್ರನ ಕರ್ತವ್ಯ ಎಂಬುದಾಗಿ ಆ ಧರ್ಮಗಳನ್ನು ಭಗವಂತ ನಿರೂಪಣೆಯನ್ನು ಮಾಡಿ ಆಶ್ರಮಗಳ ಧರ್ಮವನ್ನು ಹೇಳ್ತಾನೆ. ಇದು ವರ್ಣ ಧರ್ಮ. ಇನ್ನು ಬ್ರಾಹ್ಮಣರಲ್ಲಿ ಏನು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ ಇದ್ದಾರೆ, ಆ ಒಂದೊಂದು ವರ್ಣದೊಳಗಿನ ಆಶ್ರಮ ಪ್ರಭೇದಗಳ ಧರ್ಮವನ್ನು ಹೇಳ್ತಾನೆ. ಅತಿಥಿಗಳ ಸೇವೆ, ಅಗ್ನಿಹೋತ್ರಾದಿ ಯಜ್ಞಗಳನ್ನು ಮಾಡೋದು, ಇವುಗಳೆಲ್ಲ ಯಜ್ಞ, ದಾನ, ದೇವತೆಗಳ ಪೂಜೆ, ಅತಿಥಿ ಅಭ್ಯಾಗತರ ಸೇವೆ, ಎಲ್ಲ ಆಶ್ರಮದವರನ್ನೂ ಪೋಷಣೆ ಮಾಡೋದು. ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಸನ್ಯಾಸಿಗಳು, ಮೂರೂ ಜನರನ್ನ ಪೋಷಣೆ ಮಾಡುವಂತಹ ದೊಡ್ಡ ಜವಾಬ್ದಾರಿ ಗೃಹಸ್ಥಾಶ್ರಮಿಗೆ ಇದೆ. ಹೀಗಾಗಿ ಗೃಹಸ್ಥಾಶ್ರಮಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಈ ಅರ್ಥದಲ್ಲಿ ಎಲ್ಲ ಆಶ್ರಮದ ಜನರನ್ನ, ಎಲ್ಲ ಆಶ್ರಮದವರು ಅಂದ್ರೆ ಬೇರೆ ಬೇರೆ ಹೆಸರಿನ ಆಶ್ರಮಗಳನ್ನು ಮಾಡಿಕೊಂಡಿರ್ತಾರೆ, ಅಂಥ ಆಶ್ರಮ ಅಲ್ಲ. ಬ್ರಹ್ಮಚಾರಿ, ಗೃಹಸ್ಥ, ಬ್ರಹ್ಮಚಾರಿ, ವನಪ್ರಸ್ಥ ಹಾಗೂ ಸನ್ಯಾಸಿ, ಈ ಮೂರೂ ಆಶ್ರಮವನ್ನು ಸ್ವೀಕಾರ ಮಾಡಿದ ಜನರಿಗೆ ಪೋಷಣೆ ಮಾಡುವ ಒಂದು ದೊಡ್ಡ ಭಾಗ್ಯ ಗೃಹಸ್ಥಾಶ್ರಮಿಗೆ ಇದೆ. ಹೀಗಾಗಿ ಎಲ್ಲಾ ಆಶ್ರಮದವರ ಪುಣ್ಯವೂ ಇವನಿಗೆ ಬರುತ್ತದೆ. ಯಾಕಂದ್ರೆ ಅವರಿಗೆ ಪೋಷಣೆ ಮಾಡುತ್ತಾನೆ, ದಾನ ಕೊಡುತ್ತಾನೆ, ರಕ್ಷಣೆ ಮಾಡುತ್ತಾನೆ ಅನ್ನುವುದಕ್ಕೆ ಇವನಿಗೆ ವಿಶೇಷವಾದಂತಹ ಪುಣ್ಯ ಇದೆ ಅಂತ ತಿಳಿಸಿದ್ದಾರೆ. ಹೋಮ, ಯಜ್ಞಯಾಗಾದಿಗಳನ್ನು ಮಾಡ್ತಾ ಗಡ್ಡೆ ಗೆಣಸು ತಿಂದು ಪಾಠ ಪ್ರವಚನ ತಪಸ್ಸು ಇವುಗಳನ್ನು ಮಾತ್ರ ಮಾಡ್ತಾ ಇದ್ದಂಥವನು ವನಪ್ರಸ್ಥ. ಭಿಕ್ಷೆ ಬೇಡಿ ಬಂದದ್ದನ್ನು ಮಾತ್ರ ಸ್ವೀಕಾರ ಮಾಡಿ ಮೌನದಿಂದ, ಸಂಯಮದಿಂದ ತಪಸ್ಸು, ಧ್ಯಾನ, ಪಾಠ, ಪ್ರವಚನ, ದೇವರ ಪೂಜೆ ಇವುಗಳಲ್ಲಿ ಮಾತ್ರ ಆಸಕ್ತನಾಗಿರಬೇಕಾದದ್ದು ಯತಿಯ ಕರ್ತವ್ಯ. ಭಿಕ್ಷೆಯನ್ನು ಬೇಡಿ ಗುರುಗಳ ಸೇವೆಯನ್ನು ಮಾಡಿ ವೇದಾಧ್ಯಯನವನ್ನು ಮಾಡ್ತಾ ಸ್ನಾನ ಸಂಧ್ಯಾವಂದನ ಅಗ್ನಿ ಕಾರ್ಯಾದಿಗಳನ್ನು ಮಾಡಿಕೊಂಡು ಬ್ರಹ್ಮಚಾರಿಯಾದವನು ಇರಬೇಕು. ಹೀಗೆ ವರ್ಣಾಶ್ರಮ ವಿಹಿತವಾದ ಕರ್ಮಗಳನ್ನು ಚೆನ್ನಾಗಿ ತಿಳಿದುಕೊಂಡು ಯಾರು ಮಾಡ್ತಾರೋ ಅವರಿಗೆ ಭಗವಂತ ಪ್ರಸನ್ನನಾಗ್ತಾನೆ, ಶುದ್ಧವಾದ ಜ್ಞಾನವನ್ನು ನೀಡುತ್ತಾನೆ ಅಂತ ಕೂರ್ಮರೂಪಿಯಾದ ಪರಮಾತ್ಮ ಹೇಳ್ತಾನೆ. ಬ್ರಹ್ಮಚರ್ಯದ ಬಗ್ಗೆ ಹೇಳುವಾಗ ಇದರಲ್ಲಿ ನಾಲ್ಕು ಜನರಲ್ಲಿ ಬ್ರಹ್ಮಚರ್ಯ ಇಲ್ಲದೇ ಇದ್ದವನು ಗೃಹಸ್ಥ ಒಬ್ಬನೇ. ಬ್ರಹ್ಮಚಾರಿಗಳಂತೂ ಹೆಸರೇ ಬ್ರಹ್ಮಚಾರಿ, ಅವನು ಬ್ರಹ್ಮಚರ್ಯದಿಂದಲೇ ಇರಬೇಕು. ವನಪ್ರಸ್ಥರಾದವರು ವಿವಾಹವಾಗಿದ್ದರೂ, ಪತ್ನಿ ಜೊತೆಗಿದ್ದರೂ, ಯಜ್ಞಯಾಗಾದಿಗಳಿಗೆ ಸೇವೆ ಮಾಡುವುದಕ್ಕೆ ಮಾತ್ರ ಸಂಘವನ್ನು ಮಾಡುವಂತಿಲ್ಲ. ಹೀಗಾಗಿ ಅವರೂ ಬ್ರಹ್ಮಚರ್ಯದಿಂದ, ಯತಿಗಳೂ ಪೂರ್ಣವಾದ ಬ್ರಹ್ಮಚರ್ಯದಿಂದಲೇ ಇರಬೇಕು. ಹಾಗಾದರೆ ಬ್ರಹ್ಮಚಾರಿ, ವನಪ್ರಸ್ಥ, ಗೃಹ ಸನ್ಯಾಸಿ ಇವರೆಲ್ಲರೂ ಒಂದೇ ತರಹದ ಬ್ರಹ್ಮಚರ್ಯದಿಂದ ಸ್ತ್ರೀ ಸಂಘವನ್ನು ಮಾಡದೆ ವಿರಕ್ತರಾಗಿ ಇರಬೇಕು. ಗೃಹಸ್ಥನು ಮಾತ್ರ ಅವನದೇ ಆದ ಬ್ರಹ್ಮಚರ್ಯ ಒಂದು ಬೇರೆ ಇದೆ, ಅವನು ಬ್ರಹ್ಮಚರ್ಯದಿಂದ ಇರಬೇಕು. ಗೃಹಸ್ಥನು ಬ್ರಹ್ಮಚರ್ಯದಿಂದ ಇದ್ರೆ ಜಗತ್ತಿನೊಳಗೆ ಹಾಗಾದ್ರೆ ಪ್ರಜೆಗಳ ಉತ್ಪತ್ತಿ ಹೇಗೆ? ನಾಲ್ಕು ಆಶ್ರಮದವರು ಬ್ರಹ್ಮಚರ್ಯದಿಂದ ಇದ್ರೆ ಗೃಹಸ್ಥ ಮಾಡುವ ಬ್ರಹ್ಮಚರ್ಯ ಯಾವುದು ಅಂದ್ರೆ, ವಿಹಿತವಾದ ಕಾಲದಲ್ಲಿ ಮಾತ್ರ ಕೇವಲ ತನ್ನ ಪತ್ನಿಯ ಜೊತೆಗೆ ವಿಹಿತವಾದ ಕಾಲದಲ್ಲಿ ಶಾಸ್ತ್ರೋಕ್ತ ರೀತಿಯಲ್ಲಿ ಸಂಘವನ್ನ ಮಾಡಿದರೂ ಅದು ಬ್ರಹ್ಮಚರ್ಯ ಇದ್ದಂತೇನೆ. ಆ ರೀತಿಯ ಬ್ರಹ್ಮಚರ್ಯವನ್ನ ಗೃಹಸ್ಥರು ಅನುಸರಣೆ ಮಾಡಬೇಕು ಎಂಬುದಾಗಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳಿ ಈ ಧರ್ಮವನ್ನ ಆಚರಣೆ ಮಾಡುವಂತಹ ವ್ಯಕ್ತಿ ಆ ಧರ್ಮದಿಂದ ಯಾವುದೇ ತರಹದ ಫಲಾಪೇಕ್ಷೆಯನ್ನು ಮಾಡಬಾರದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ತತ್ವವನ್ನು ವಿಶೇಷವಾಗಿ ಹೇಳಿದ್ದಾನೆ ಅದನ್ನು ಕೂರ್ಮ ಪುರಾಣ ತಿಳಿಸ್ತದೆ. ನಿಷ್ಕಾಮ ಕರ್ಮವನ್ನು ಮಾಡುವುದು ಬಹಳ ಶ್ರೇಷ್ಠ. ಪ್ರವೃತ್ತಂಚ ನಿವೃತ್ತಂಚ ದ್ವಿವಿಧಂ ಕರ್ಮ ವೈದಿಕಂ, ಜ್ಞಾನಪೂರ್ವಂ ನಿವೃತ್ತಂ ಸ್ಯಾತ್ ಪ್ರವೃತ್ತಂ ಯದತೋನ್ಯಥಾ. ಇದೇ ತರಹದ ವಚನಗಳನ್ನು ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ. ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಮಿತಿ ಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ ಅಂತ ಶ್ರೀಮದ್ ಆಚಾರ್ಯರು ಪ್ರಮಾಣ ವಚನವನ್ನು ಉದಾಹರಣೆ ಮಾಡಿ ಹೇಳ್ತಾರೆ. ಅದೇ ತರಹದ ಮಾತನ್ನ ಕೂರ್ಮ ಪುರಾಣ ನಮಗೆ ಹೇಳುತ್ತದೆ. ಶ್ರೀಮದ್ ಆಚಾರ್ಯರ ಒಂದೊಂದು ಮಾತುಗಳು ಎಷ್ಟು ಪ್ರಮಾಣ ಪ್ರಮಿತವಾದದ್ದು ಅನ್ನುವುದು ನಮಗೆ ಅರ್ಥವಾಗ್ತದೆ ಪುರಾಣ ಸಾಹಿತ್ಯವನ್ನು ಕಂಡಾಗ.
ಏನೋ ಎಲ್ಲ ಆಚಾರ್ಯರು ಒಂದೊಂದು ವಿಷಯ ಹೇಳಿದ ಹಾಗೆ ನಮ್ಮ ಆಚಾರ್ಯರು ಏನೋ ಒಂದು ಹೇಳಿದ್ದಾರೆ ಅಂತ ಭಾವಿಸಬೇಡಿ. ಉಕ್ತ ಮುಕ್ತಮ ವಿಧೇಯ ಮುತ್ತಮಂ ವೇದವಾಕ್ಯ ಮನುವಾದ ಎನ್ಮುಹು ವ್ಯಂಜಯತ್ ಸ್ಮೃತಿ ವಚೋಭಿರಂಜಸ ತಸ್ಯಚಾರ್ಥ ಮತಿಯುಕ್ತ ಯುಕ್ತಿಮತ್. ಶ್ರೀಮದ್ ಆಚಾರ್ಯರು ತಾವು ಹೇಳುವ ಒಂದೊಂದು ಮಾತಿಗೆ ಎಷ್ಟು ಪ್ರಮಾಣಗಳ ಪುಂಜವನ್ನು ನೀಡುತ್ತಾರೆ, ಅವುಗಳು ನಮಗೆ ಹೇಗೆ ಇವತ್ತು ಉಪಲಬ್ಧವಾಗ್ತವೆ ಎನ್ನುವುದನ್ನು ಗಮನಿಸಿದಾಗ ನಮ್ಮ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ವೈಶಿಷ್ಟ್ಯವನ್ನು ನಾವು ಮನಗಾಣಬಹುದು. ಹೇಳುತ್ತದೆ ಕೂರ್ಮ ಪುರಾಣ, ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ ಎರಡು, ಯಾವ ಕಾಮನೆ ಇಲ್ಲದೆ ನಿಷ್ಕಾಮವಾಗಿ ಮಾಡುವಂತಹ ಜ್ಞಾನಪೂರ್ವಕವಾಗಿ ಮಾಡುವ ಕರ್ಮ ಏನೋ ಅದು ನಿವೃತ್ತ ಕರ್ಮ. ಅಂತಹ ನಿವೃತ್ತ ಕರ್ಮದಿಂದಲೇ ಭಗವಂತನನ್ನು ಹೊಂದಬಹುದು. ನಿವೃತ್ತಂ ಸೇವಮಾನಸ್ತು ಯಾಚಿತ ಪರಮಂ ಪದ. ಸಕಾಮ ಕರ್ಮವನ್ನು ಬೇಕಾದಷ್ಟು ಮಾಡಿ, ಬೇಕಾದಷ್ಟು ಯಜ್ಞ, ಬೇಕಾದಷ್ಟು ದಾನ, ಬೇಕಾದಷ್ಟು ಧರ್ಮ. ಏನವರು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಧರ್ಮ 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 ಧರ್ಮದೊಳಗೆ ಮುಳುಗಿರುತ್ತಾರೆ ಅಂತ ಅನಿಸ್ತದೆ ನೋಡುವವರಿಗೆ. ಆದರೆ ಆ ಧಾರ್ಮಿಕನಾದ ವ್ಯಕ್ತಿ ಸಂಸಾರದೊಳಗೇ ಇರ್ತಾನೆ. ಇದೇ ಸಂಸಾರದೊಳಗೆ ಸಿಲುಕಿ ಉಳಿಯುವುದಕ್ಕೆ, ಇಲ್ಲಿಯೇ ಕೊಳೆಯುವುದಕ್ಕೆ ಬೇಕಾದ ಕರ್ಮಗಳನ್ನೇ ಅವನು ಮಾಡಿದಂತೆ. ಯಾಕೆಂದ್ರೆ ಎಲ್ಲಾ ಕರ್ಮದ ಹಿಂದೆಯೂ ಒಂದು ಕಾಮನೆ ಇದೆ. ಮಕ್ಕಳಾಗಬೇಕು ಅಂತೊಂದು, ಮದುವೆ ಆಗಬೇಕು ಅಂತೊಂದು, ಹಣ ಬೇಕು ಅಂತೊಂದು, ಜನ್ಮ ಜನ್ಮಾಂತರದೊಳಗೆ ನಾನು ರಾಜಮಹಾರಾಜನಾಗಿ ಹುಟ್ಟಬೇಕು ಅಂತ. ಮತ್ತೆ ಇದೆಲ್ಲ ಕರ್ಮಗಳಿಂದ ಆಗೋದೇನು? ಇವನೇನು ಬೇಕು ಅಂದಿರ್ತಾನೋ ಅದಾಗತ್ತೆ. ಮತ್ತು ಮಕ್ಕಳು, ಮಡದಿ, ಸಂಸಾರ, ಅಧಿಕಾರ, ಹಣ, ಕಾಸು, ಐಶ್ವರ್ಯ, ರಾಜ್ಯ, ಭೋಗ, ಇವುಗಳೆಲ್ಲ ಸಂಸಾರವೇ. ಹಾಗಾದ್ರೆ ಮತ್ತೆ ಸಂಸಾರದೊಳಗೆ ಇರುವುದಕ್ಕೆ ಬೇಕಾದ ಕರ್ಮಗಳನ್ನೇ ಮಾಡ್ತಾ ಇದ್ರೆ ಇಲ್ಲಿಯೇ ಉಳಿತಾನೆ ಹೊರತು ಇವನಿಗೆ ಮೋಕ್ಷದ ಆಶೆ ಇಲ್ಲ. ಯಾವ ಯಾವ ಫಲಾಪೇಕ್ಷೆ ಇಲ್ಲದೆ ಭಗವಂತನ ಪ್ರೀತಿಗಾಗಿ ಕರ್ಮಗಳನ್ನು ಮಾಡಿದರೆ ಮಾತ್ರ ಮೋಕ್ಷದ ಆಶೆ ಇದೆ. ಮನುಷ್ಯನಿಗೆ ಬೇಡಿ ಹಾಕಿ ಕೂಡಿಸಿರ್ತಾರೆ. ಆ ಬೇಡಿ ಹಾಕಿ ಕಟ್ಟಿ ಜೈಲಿನೊಳಗೆ ಕೂಡಿಸಿದಾಗ ಕಬ್ಬಿಣದ ಬೇಡಿ ಹಾಕುವುದರ ಬದಲು ಬಂಗಾರದ ಬೇಡಿ ಹಾಕಿ ಕಟ್ಟಿ ಕೂಡಿಸಿದ್ದಾರೆ ಅಂತ ಇಟ್ಕೊಳ್ಳಿ, ಏನು ಆನಂದ ಇದೆ? ಇವನಿಗೆ ಆಚೆ ಈಚೆ ಸರದಾಡ್ಲಿಕ್ಕೆ ಬರೋದಿಲ್ಲ, ಓಡಾಡ್ಲಿಕ್ಕೆ ಬರೋದಿಲ್ಲ, ಮರ್ಯಾದೆ ಹೋಗಿದೆ ಕಟ್ಟಿ ಒಳಗೆ ಹಾಕಿದ್ದಾರೆ ಅಂತ. ಸುಮ್ಮನೆ ಸಮಾಧಾನ ಅಷ್ಟೇ, ಕಟ್ಟೋದು ಕಟ್ಟ್ಯಾರೆ, ಬಂಗಾರದ ಬೇಡಿಯಿಂದ ಕಟ್ಟ್ಯಾರೆ ಅಂತ ಆನಂದ ಪಡ್ತಾ ಇರಬೇಕಷ್ಟೇ ಹೊರತು ಓಡಾಡ್ಲಿಕ್ಕೆ ಬರಂಗಿಲ್ಲ. ಹಾಗೆ ನಾವು ಸಕಾಮ ಕರ್ಮಗಳನ್ನು ಮಾಡುವುದರಿಂದ ಏನು ಫಲಗಳನ್ನು ಪಡಿತೇವೆ, ಆ ಫಲಗಳನ್ನು ಪಡೆದು ನಾ ಧರ್ಮ ಮಾಡಿದೆ ನನಗೆ ಫಲ ಸಿಕ್ತು ಅಂತ ಆನಂದ ಪಡೋ ಹಾಗಿಲ್ಲ. ಅದೆಲ್ಲ ಸಾಂಸಾರಿಕ ಫಲಗಳೇ, ಅದು ಬೇಡಿಯ ಸಂಸಾರ ಅಂದ್ರೆ ಅದು ಬಂಧನವೇ, ಬಂಗಾರದ ಬಂಧನ ಅಷ್ಟೆ. ಈ ತರಹದ ಸಕಾಮ ಕರ್ಮಗಳಲ್ಲಿ ಆಸಕ್ತರಾಗಬೇಡಿ. ನಾವು ಒಂದು ಹೆಜ್ಜೆ ಮುಂದಿಟ್ಟು ನಾಲ್ಕು ಹೆಜ್ಜೆ ಹಿಂದಿಟ್ಟರೆ ಯಾವತ್ತು ಊರು ಮುಟ್ಟೋದು? ಸಕಾಮ ಕರ್ಮಗಳನ್ನು ಮಾಡೋದು ಅಂದ್ರೆ ನಾವು ಹೆಜ್ಜೆ ಹಿಂದೆ ಇಟ್ಟ ಹಾಗೆ, ಮುಂದೆ ಇಟ್ಟಾಗಲ್ಲ. ನಿವೃತ್ತಂ ಸೇವ ಮಾನಸ್ತು ಯಾತಿ ತತ್ಪರಮಂ ಪದಂ. ನಿಷ್ಕಾಮ ಕರ್ಮ ಮಾಡಿದರೆ ಮಾತ್ರ ಮುಂದೆ ಹೆಜ್ಜೆ ಇಟ್ಟ ಹಾಗೆ. ಒಂದೇ ಸಲ ನರಸಿಂಹದೇವರಿಗೆ ಈಗ ಒಂದು ನಮಸ್ಕಾರ ಮಾಡ್ತೀರಿ ಮಂಗಳಾರತಿ ಆದ್ಮೇಲೆ, ನರಸಪ್ಪ ನನ್ನ ಮೇಲೆ ಅನುಗ್ರಹ ಮಾಡು, ಪ್ರಸನ್ನನಾಗು, ಇಷ್ಟೇ ಬೇಡಿಕೊಳ್ಳ್ರಿ, ಅದು ನಿಷ್ಕಾಮ ಕರ್ಮ ಆಗ್ತದೆ. ನೀವು ಒಂದು ಹೆಜ್ಜೆ ಮುಂದೆ ಇಟ್ಟಾಗಿ ಅದೇ ನಮಸ್ಕಾರ ಮಾಡುವಾಗ ಏನೋ ಮನಸ್ಸಿನೊಳಗೆ ಒಂದು ಕಾಮನೆ ಇಟ್ಟುಕೊಂಡು ನಾಳೆ ಒಂದು ಕೆಲಸದಪ್ಪ ಅದೊಂದು ಆಗಿಬಿಟ್ರೆ ಭಾಳ ಚಲೋ ಆಗ್ತದೆ, ನಿನಗೊಂದು ಕಾಯಿ ಒಡಿಸ್ತೀನಿ ಅಂದರೆ ಕೆಲಸವೂ ಆಗ್ತದೆ, ನೀವು ಕಾಯಿನೂ ಒಡಿಸ್ತೀರಿ, ಪ್ರಸಾದನೂ ಕೊಡ್ತಾರೆ, ಕೊಬ್ಬರಿ ಹುಡಿ ಮಾಡ್ಕೊಂಡು ತಿಂತೀರಿ, ಎಲ್ಲ ಆಗ್ತದೆ. ಆದರೆ ನೀವು ಹೆಜ್ಜೆ ಹಿಂದೆ ಇಟ್ಟಾಗಿ, ಮುಂದಿಟ್ಟಾಗಲ್ಲ, ಮತ್ತೆ ಸಂಸಾರಕ್ಕೆ ನಡೆದಂತೆ ಹಿಂದೆ. ಮೋಕ್ಷವನ್ನೇ ಕೊಡುವ ದೇವರು ಎದುರಿಗಿದ್ದಾಗ ಅನಿವಾರ್ಯವಾಗಿ ಕೆಲವು ಸಂದರ್ಭದಲ್ಲಿ ಸಕಾಮ ಕರ್ಮ ಮಾಡುವ ಪ್ರಸಂಗಗಳು ಬರ್ತದೆ, ಮಾಡಲಿ. ಅನೇಕ ಬಾರಿ ನಾವು ಹೇಳೋದುಂಟು ಮಾಡಲಿ ಅಂತ, ಶಾಸ್ತ್ರದ ಒಪ್ಪಿಗೆ ಅಲ್ಲ. ಆದರೆ ಎಲ್ಲ ಕರ್ಮಗಳನ್ನೂ ಸಕಾಮವಾಗಿ ಮಾಡಬೇಕು ಅನ್ನೋ ಒಂದು ಏನು ದುರಾಗ್ರಹ ಇದೆ ಅದನ್ನು ಬಿಟ್ಟರೆ ಸಾಕು, ಒಟ್ಟು ನಾವು ಸಕಾಮ ಕರ್ಮನೇ ಮಾಡೋದಿಲ್ಲ ಅನ್ನೋ ಅಷ್ಟು ದೊಡ್ಡ ಯೋಗ್ಯತೆ ನಮ್ದು ಇನ್ನೂ ಬಂದಿಲ್ಲ. ದೇವರ ಆ ಯೋಗ್ಯತೆ ಕೊಡಲಿ, ನಿಧಾನವಾಗಿ ನಮ್ಮಿಂದ ಸಾಧನೆ ಮಾಡಿಸಲಿ. ಆದರೆ ಮೊದಲ ಹಂತದೊಳಗೆ ಕೆಲವಾದರೂ ನಿಷ್ಕಾಮ ಕರ್ಮ ಮಾಡ್ಲಿಕ್ಕೆ ಪ್ರಾರಂಭ ಮಾಡೋಣ. ಏನು ಮಾಡಿದ್ರು ಸಕಾಮ, ಒಂದು ಕೈ ಮುಗಿದ್ರು ನನಗೆ ಯಾಕೆ ನಮಸ್ಕಾರ ಮಾಡ್ಬೇಕು, ನಾನು ನೆನಪು ಮಾಡ್ಕೋತಾನೆ, ಏನಿಲ್ಲ ಇಲ್ಲ ಇಲ್ಲ ತಲೆಯೊಳಗೆ ಮಾಡೋದೇ ಬೇಕಾಗಿಲ್ಲ ಅಂತ. ಆ ಪರಿ ಇದ್ದಾರೆ ಕೆಲವು ಜನ, ಎಷ್ಟೋ ಜನರನ್ನು ನೋಡ್ತೇವೆ ನಮ್ಮ ಹತ್ರ ಬಂದಿರ್ತಾರೆ ಸಾಲೊಳಗೆ ಕ್ಯೂ ಒಳಗೆ, ಒಬ್ಬೊಬ್ಬರೇ ಬಂದಾಗ ಪಾಪ ಸಮಸ್ಯೆ ಇರೋದಿಲ್ಲ, ಕ್ಯೂ ಒಳಗೆ ಮಂತ್ರಾಕ್ಷತೆಗೆ ಬರ್ತಾರಲ್ಲ ಕೆಲವು ಸಂದರ್ಭದಲ್ಲಿ, ಆ ಕ್ಯೂ ಒಳಗೆ ಮುಂದಿಂತವ್ರು ಏನ್ ಕೇಳ್ತಿರ್ತಾರೆ ಅದನ್ನ ಹಿಂದಿನವರು ನೋಡ್ತಾರೆ.
ಅವರೆಲ್ಲ ಏನೇನೋ ಕೇಳಿಗತ್ತಾರ, ಹಂಗಾರಿ ಏನೂ ಕೇಳದೇ ಇದ್ರೆ ಮಂತ್ರಾಕ್ಷತೆ ಇಸ್ಕೊಳ್ಳೇಬಾರ್ದು ಕಾಣಿಸ್ತದ ಅಂತ ತಿಳ್ಕೋತಾರೆ. ಏನ್ ನೆನಪಾಗಂಗಿಲ್ಲ, ಎಲ್ಲಾ ಮಕ್ಕಳಿಗೆ ನೌಕರಿ ಆಗಿರ್ತದ, ಮೊಮ್ಮಕ್ಕಳಾಗಿರ್ತಾರ, ಎಲ್ಲಾ ಮುಗಿದು ಹೋಗಿರ್ತದ. ಏನ್ ಕೇಳ್ಬೇಕು ಅಂತ ಗೊತ್ತಿರಂಗಿಲ್ಲ, ತಲಿ ಕೆರಕೊಂಡು ಕೊನೆಗೆ ಏನೋ ಕೇಳ್ತಾರ ಅಸಂಬದ್ಧ. ಇವ್ರ ಮನಸ್ಸಿನೊಳಗೆ ಏನ್ ಕೇಳೋದಿಲ್ಲ ಅಂತ ನಮಗೂ ಖಾತ್ರಿ ಇರ್ತದೆ. ಅಂದ್ರೆ ಯಾಕೆ ಅಷ್ಟು ಜನ ತಪ್ಪು ತಿಳಿದಿದ್ದಾರೆ? ಹಾಗಾದ್ರೆ ಮನಸ್ಸಿನಲ್ಲಿ ಅಪೇಕ್ಷೆ ಇಲ್ಲದೆ ಇದ್ರೆ ನಾವು ಧರ್ಮನೇ ಮಾಡಬಾರದು ಕಾಣಿಸ್ತದೆ ಅಂತ ಆ ಭಾವನೆ ಹೋದ್ರೆ ಸಾಕು, ಭಗವದ್ಗೀತೆ ಕುರುಮ ಪುರಾಣ ಕೇಳಿದ ಸಾರ್ಥಕ. ನಿವೃತ್ತಂ ಸೇವ ಮಾನಸ್ತು, ಏನೂ ಅಪೇಕ್ಷೆ ಇಲ್ಲದೆ ದೇವರ ಪ್ರೀತಿಯಾಗಲಿ. ಹಾಗೂ ಕೇಳುವರು ಇದ್ದಾರೆ ಪಾಪ, ಯಾರೂ ಇಲ್ಲ ಅಂತಲ್ಲ, ಎಷ್ಟೋ ಜನ ಕೇಳ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯಗಳು ಬರಲಿ, ಶ್ರೀಮದ್ ಆಚಾರ್ಯ ಶಾಸ್ತ್ರ ಕೇಳೋ ಹಾಗೆ, ವಿಘ್ನಗಳ ಪರಿಹಾರ ಆಗೋ ಹಾಗೆ ಅನುಗ್ರಹ ಮಾಡ್ರಿ ಅಂತ ಬೇಕಾದಷ್ಟು ಜನ ಕೇಳ್ಕೊಳ್ತಾರೆ. ಅದಕ್ಕಾಗಿ ರಾಮದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ಅಂತ. ಅದು ನಿಜವಾದದ್ದು. ಆ ರೀತಿ ನಿವೃತ್ತ ಕರ್ಮಗಳನ್ನು ಮಾಡಬೇಕು, ಅದರಿಂದಲೇ ಉದ್ಧಾರ. ಸರಿ, ಒಂದೊಂದು ವರ್ಣಾಶ್ರಮದವರು ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಬಿಡಿಸಿ ಹೇಳಿದ್ದಾಯಿತು. ಎಲ್ಲರೂ ಮಾಡಬೇಕಾದಂತಹ ಒಂದು ಸಾಧಾರಣವಾದ ಕಾಮನ್ ಧರ್ಮ ಅಂತ ಒಂದಿರ್ತದಲ್ಲ, ಅದೇನು ಅಂತ ಅದನ್ನು ಕೂರ್ಮರೂಪಿಯಾದ ಭಗವಂತ ಹೇಳ್ತಾನೆ. ಕೂರ್ಮ ಹೇಳ್ತಾನೆ, ಕ್ಷಮ, ದಮಃ, ದಯಾ, ದಾನಂ, ಅಲೋಭ, ತ್ಯಾಗ ಏವ. ಇದು ಯಾವ ಒಂದು ವರ್ಣಾಶ್ರಮಗಳ ಧರ್ಮ ಅಲ್ಲ, ಇದು ಎಲ್ಲರೂ ಮಾಡಬೇಕಾದ. ಸಣ್ಣ ಪುಟ್ಟ ತಪ್ಪುಗಳನ್ನು ಚಿಕ್ಕವರು ಮಾಡಿದಾಗ ಕ್ಷಮೆ ಮಾಡಬೇಕು, ಇಂದ್ರಿಯ ನಿಗ್ರಹ ಇರಬೇಕು, ಕಷ್ಟದಲ್ಲಿದ್ದವರ ಮೇಲೆ ದಯಾ ತೋರಬೇಕು, ತನ್ನ ಯೋಗ್ಯತೆಗೆ ತಕ್ಕಂತೆ ದಾನ ಮಾಡಬೇಕು. ಹೆಚ್ಚು ಬೇಕು ಬೇಕು ಅಂತ ಅಪೇಕ್ಷೆ ಪಡಬಾರದು, ಲೋಭವನ್ನು ಮಾಡಬಾರದು. ಅಲೋಭ ತ್ಯಾಗ ಏವಚ, ಮನಸ್ಸಿನಲ್ಲಿದ್ದಂತೆ ಮಾತಾಡಬೇಕು, ಮಾತಾಡಿದಂತೆ ಕೆಲಸ ಮಾಡಬೇಕು. ಆರ್ಜವ, ಇನ್ನೊಬ್ಬರನ್ನು ಕಂಡು ಅಸೂಯೆ ಪಡಬಾರದು. ತೀರ್ಥ ಕ್ಷೇತ್ರಗಳ ದರ್ಶನ ಮಾಡಬೇಕು, ತೀರ್ಥ ಸ್ನಾನ ಕ್ಷೇತ್ರ ಮೂರ್ತಿಯಾದ ಭಗವಂತನ ದರ್ಶನ, ಇದು ಎಲ್ಲ ವರ್ಣಾಶ್ರಮದವರು ಮಾಡಬೇಕಾದದ್ದು. ತೀರ್ಥಯಾತ್ರೆ, ಸತ್ಯ, ಬಂದದ್ದರಲ್ಲಿ ಸಂತೋಷ, ಶಾಸ್ತ್ರದಲ್ಲಿ ಹೇಳಿದ್ದರ ಬಗ್ಗೆ ದೃಢವಾದ ನಂಬಿಕೆ, ದೇವತೆಗಳ ಪೂಜೆ, ಸಜ್ಜನರ ಸೇವೆ, ಮನಸ್ಸು, ಮಾತು, ಕೃತಿಗಳಿಂದ ಇನ್ನೊಬ್ಬರಿಗೆ ಹಿಂಸೆ ಮಾಡದಂತೆ ಪ್ರಿಯವಾದದ್ದನ್ನ ಮಾತಾಡೋದು, ಚಾಡಿ ಹೇಳದೇ ಇರೋದು ದೊಡ್ಡ ಧರ್ಮ. ಭಾರಿ ರುಚಿ ಕೆಲವರಿಗೆ, ಇನ್ನೊಬ್ಬರು ಮಾಡಿದ ಒಳ್ಳೆಯ ಕೆಲಸ ಮಾತ್ರ ಪಾಪ ಅವನೇ ಬಂದು ಎಲ್ಲರ ಎದುರಿಗೆ ನಿಂತು ಎದಿ ಬಡ್ಕೊಂಡು ಹೇಳಬೇಕು. ಆದರೆ ಕೆಟ್ಟ ಕೆಲಸ ಮಾಡಿದರೆ ಮಾತ್ರ ಯಾರ ಮುಂದೂ ಹೇಳಬೇಕಾಗಿಲ್ಲ, ಯಾವ ಪರಸ್ಥಿಗೂ ದುಡ್ಡ ಕೊಡಬೇಕಾಗಿಲ್ಲ. 5 ನಿಮಿಷದೊಳಗೆ ಇಡೀ ಜಗತ್ತಿಗೆ ಬ್ರಾಡ್ಕಾಸ್ಟ್ ಆಗ್ತದೆ. ಅಷ್ಟು ಉತ್ಸಾಹ ಜನರಿಗೆ. ಯಾರಾದರೂ ಒಬ್ಬರು ತಪ್ಪು ಕೆಲಸ ಮಾಡಿದ್ರು ಅಂದ್ರೆ ಅವ್ರನ್ನ ನಿಂದೆ ಮಾಡೋದು, ಟೀಕೆ ಮಾಡೋದು, ಅದರ ಬಗ್ಗೆ ಪ್ರಚಾರ ಮಾಡೋದು, ಚಾಡಿ ಹೇಳೋದ್ರೊಳಗೆ ಉತ್ಸಾಹ. ದುರ್ಜನರು ತಪ್ಪು ಮಾಡಿದ್ರೆ ಅವಶ್ಯ ಹೇಳ್ರಿ ಅಂತಾರೆ ಶ್ರೀಮದ್ ಆಚಾರ್ಯರು. ತಪ್ಪಿಲ್ಲ, ಯದ್ಯಧರ್ಮ ಕೃತ ಸದ್ವಿಹಿ ಸನವಾಚ್ಯ ಕಥಂಚನ. ಸಜ್ಜನ ಪಾಪ ನಿತ್ಯ ಸ್ನಾನ ಸಂಧ್ಯಾ ವಂದನ ಪೂಜೆ ಮಾಡಿಕೊಂಡು ಒಳ್ಳೆ ರೀತಿ ನಿಂತಾನೆ. ಏನೋ ಒಂದ್ ದಿವಸ ಬಹಳ ಚಂಡಿ ಹತ್ತು, ನೆಗಡಿ ಕೆಮ್ಮು ಬಹಳ ಆಗಿದೆ, ಒಂದ್ ಸ್ವಲ್ಪ ತಡ ಮಾಡಿ ಎದ್ದ ನಿಧಾನವಾಗಿ. ಅದನ್ನ ಎಲ್ಲಾರ ಮುಂದೆ ಹೇಳ್ಕೊತ ಹೋಗುದು, ನೋಡಿ ಇನ್ನು 10-9 ಹೊಡಿತು ಎದ್ದೇ ಇಲ್ಲ. ಅವ್ ದಿವಸ ಎದ್ದು ಮಾಡ್ತಾನೆ, ಇವತ್ತೊಂದ್ ದಿವಸ ಎದ್ದಿಲ್ಲ ನಿಂದೇನು ಗಂಟೆ ಹೋಗ್ತದೆ. ಸುಮ್ಮನೆ ಇರ್ಬೇಕು, ಒಳಗ್ ಧ್ಯಾನ ಮಾಡ್ತಾನೆ ಅಂತ ಹೇಳ್ಬೇಕು ಅಷ್ಟೇ, ಮಲ್ಕೊಂಡಾನಂತ ಹೇಳ್ಬಾರ್ದು. ಯದ್ಯಧರ್ಮ ಕೃತ ಸದ್ವಿಹಿ ಸನವಾಚ್ಯ ಕಥಂಚನ. ಸಜ್ಜನರು ಅಧರ್ಮ ಮಾಡಿದರೆ ಅದನ್ನು ಹೇಳಬಾರದು. ಧರ್ಮ ಧಾರ್ಮಿಕರೇ ಅವರು, ಏನೋ ಒಂದೊಂದ್ ದಿವಸ ಹೆಚ್ಚು ಕಡಿಮೆ ಆಗ್ತದೆ, ದೇವ್ರು ನೋಡ್ತಾನೆ ಅದನ್ನ. ಅಕಸ್ಮಾತ್ ಹೇಳ್ಬಾರ್ದು ಅಂದ್ರೆ ನೀವು ಬಹಳ ದೊಡ್ಡ ಉಪಕಾರ ಮಾಡೋದು ಅಂತ ತಿಳ್ಕೊಬೇಡ್ರಿ. ಹೇಳಿದ್ರೆ ಅವ ಮುಕ್ತ ಆಗ್ತಾನೆ, ಆ ಪಾಪ ನಿಮಗ್ ಬಂದು ಬಡ್ಕೋತದೆ. ಆದ್ದರಿಂದ ಅಪೈಷಣಂ, ಎಂದಿಗೂ ಅಪರೋಕ್ಷ ಜ್ಞಾನಕ್ಕೆ ಇದು ಪ್ರತಿಬಂಧಕ ಅಂತ ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಚಾಡಿ ಹೇಳೋದು ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕ ಅಂತಾರೆ. ಇನ್ನೊಬ್ಬರು ಸಹ ಮಳಗೋದ್ ಕೂತ್ರೆ ಶಾಸ್ತ್ರಿಯಲ್ಲಿ ಓದ್ಲಿಕ್ಕೆ ಆಗ್ತದೆ ಅವನಿಗೆ, ಜ್ಞಾನಕ್ಕೆ ಪ್ರತಿಬಂಧಕ ಆಗೋದೇ ಅದು. ಚಾಡಿ ಹೇಳೋ ಸ್ವಭಾವ ಇಟ್ಕೋಬಾರ್ದು. ಅಪೈಷಣಂ, ಇದು ಎಲ್ಲ ವರ್ಣದವರು ಮಾಡಬೇಕಾದಂತಹ ಧರ್ಮ ಎಂಬುದಾಗಿ ಕೂರ್ಮ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಬ್ರಾಹ್ಮಣರಿಗೆ ಶ್ರೇಷ್ಠವಾದ ಪ್ರಜಾಪತಿ ಲೋಕ, ಕ್ಷತ್ರಿಯರು ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡಿದರೆ ಇಂದ್ರಲೋಕ, ವೈಶ್ಯರು ವಾಯುದೇವರ ಲೋಕಕ್ಕೆ, ಶೂದ್ರರು ಗಂಧರ್ವ ಲೋಕಕ್ಕೆ ಹೋಗ್ತಾರೆ ಅವರವರ ವರ್ಣಾಶ್ರಮ ವಿಹಿತವಾದ ಕರ್ಮವನ್ನ ಪರಿಪಾಲನೆ ಮಾಡಿದಾಗ. ಅದರಲ್ಲಿಯೂ ವಿಶೇಷವಾಗಿ ಬ್ರಹ್ಮಚಾರಿಗಳಿಗೆ 88,000 ಮುನಿಗಳಿದ್ದಾರೆ, ಆ ಮುನಿಗಳ ಒಂದು ಲೋಕ ಇದೆ, ಆ ಲೋಕಕ್ಕೆ ಹೋಗ್ತಾರೆ. ಸಪ್ತರ್ಷಿಗಳ ಸ್ಥಾನಕ್ಕೆ ವನಪ್ರಸ್ಥರು ಹೋಗ್ತಾರೆ. ಪ್ರಜಾಪತಿಯ ಲೋಕಕ್ಕೆ ಗೃಹಸ್ಥರು, ಶ್ರೇಷ್ಠವಾದಂತಹ
ಹಿರಣ್ಯಗರ್ಭ ಬ್ರಹ್ಮದೇವರ ಲೋಕಕ್ಕೆ ಯತಿಗಳು ಹೋಗ್ತಾರೆ, ಯೋಗಿಗಳು ವ್ಯೋಮ ಎಂಬ ಹೆಸರಿನ ಶ್ರೇಷ್ಠವಾದ ಭಗವಂತನ ಸ್ಥಾನ ಪರಮ ಪದವಿ ಸಾಕಾಷ್ಠಾ ಸಾ ಪರಾಗತಿ ಅಂತಹ ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳಿದರು. ಕೂರ್ಮರೂಪಿಯಾದ ಪರಮಾತ್ಮ ಈ ಮಾತು ಹೇಳಿದಾಗ ಋಷಿಗಳಿಗೆ ಒಂದು ದೊಡ್ಡ ಸಮಸ್ಯೆ ಆಯಿತು. ಹೇಳಿದ್ದು ನಾಲ್ಕೇ ಆಶ್ರಮಗಳು, ಬ್ರಹ್ಮಚಾರಿ, ಗೃಹಸ್ಥ, ವನಪ್ರಸ್ಥ, ಸನ್ಯಾಸಿ ಅಂತ. ಸ್ಥಾನಗಳನ್ನು ಹೇಳುವಾಗ ಐದು ಹೇಳಿಬಿಟ್ಟ, ಯೋಗಿ ಅಂತ ಒಂದು ಜೋಡಿಸಿದ. ಈ ಯೋಗಿ ಎಲ್ಲಿಂದ ಬಂದರು? ಒಂದು ನಾಲ್ಕು ಆಶ್ರಮಗಳಲ್ಲಿ ಇವರ ಪಟ್ಟಿ ಅಲ್ಲಿ ಹೆಸರಿರಲಿಲ್ಲ. ಸ್ಥಾನ ಹೇಳುವಾಗ ಮಾತ್ರ ಯೋಗಿಗಳಿಗೆ ಈ ಸ್ಥಾನ ಅಂತ ಹೇಳಿದನಲ್ಲ ದೇವರು. ಅದಕ್ಕೆ ಪರಮಾತ್ಮ ಬಹಳ ಸುಂದರವಾಗಿ ಹೇಳುತ್ತಾನೆ, ಯೋಗಿಗಳು ಅಂದ್ರೆ ಬೇರೆಯವರಲ್ಲ, ಸನ್ಯಾಸಿಗಳ ಪ್ರಭೇದವೇ. ನಾಲ್ಕೂ ಆಶ್ರಮಗಳಲ್ಲಿ ಎರಡೆರಡು ಪ್ರಭೇದ ಇದೆ. ಬ್ರಹ್ಮಚಾರಿಗಳು ಇಬ್ಬರು, ಉಪಕುರ್ವಾಣ ನೈಷ್ಠಿಕ ಅಂತ. ಒಂದು ಹಂತದವರೆಗೆ ಅಧ್ಯಯನ ಮಾಡಿ ಬ್ರಹ್ಮಚರ್ಯದಿಂದ ಇದ್ದು ಆಮೇಲೆ ಮದುವೆ ಮಾಡಿಕೊಂಡು ಸಂಸಾರ ಮತ್ತೆ ಪ್ರಾರಂಭ ಮಾಡಿದರೆ ಅವನು ಉಪಕುರುವಾಣ. ಇಡೀ ಜೀವನ ಬ್ರಹ್ಮಚರ್ಯದಿಂದ ಕಳೆದರೆ ಅವನು ನೈಷ್ಠಿಕ. ಹೀಗೆ ಇಬ್ಬರಿದ್ದಾರೆ, ಅದರಲ್ಲಿ ನೈಷ್ಠಿಕನೇ ಉತ್ತಮ. ಅದರಂತೆ ಗೃಹಸ್ಥರಲ್ಲಿ ಇಬ್ಬರು, ಸಾಧಕರು ಉದಾಸೀನರು ಅಂತ. ಸಾಧಕರು ಅಂದ್ರೆ ಯಜ್ಞಯಾಗಾದಿಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ, ವಿಶೇಷವಾಗಿ ಕುಟುಂಬ ಭರಣವನ್ನೂ ಮಾಡ್ತಾ, ಎರಡನ್ನು ಕುಟುಂಬ ಪೋಷಣೆ ಜೊತೆಗೆ ಯಜ್ಞಯಾಗಾದಿಗಳು ಎರಡನ್ನೂ ಮಾಡತಕ್ಕಂಥವನು ಅವನು ಸಾಧಕ ಗೃಹಸ್ಥ. ಉದಾಸಿ, ಸಾಮಾನ್ಯ ಉದಾಸೀನ ಅಂದ್ರೆ ಏನೋ ಅಪಧ್ಯ ಅಂತ ಹಾಕಿ ತಿಳ್ಕೋಬೇಕು, ಉದಾಸೀನೇ ದೊಡ್ಡವ. ಉದಾಸೀನ ಯಾರು ಅಂತಂದ್ರೆ, ಯಾವ ವ್ಯಕ್ತಿ ಋಣಾನಿತ್ರೀಣ್ಯಪಾಕೃತ್ಯ, ಸ್ವಲ್ಪ ದಿನಗಳವರೆಗೆ ಮಾತ್ರ ಕುಟುಂಬ ಪೋಷಣೆ ಅದನ್ನು ಎಷ್ಟು ಬೇಕೋ ಅಷ್ಟು ಮಾಡಿ ಆಮೇಲೆ ಮಕ್ಕಳಿಗೆ ಅದನ್ನ ಒಪ್ಪಿಸಿ ತಾನು ಹೆಚ್ಚು ತಪಸ್ಸು ಧ್ಯಾನದಲ್ಲಿ ಆಸಕ್ತನಾಗುವ ಗೃಹಸ್ಥನಿದ್ದಾನಲ್ಲ ಅವನು ಉದಾಸೀನ ಗೃಹಸ್ಥ ಅಂತ. ಉದಾಸೀನ ಅಂದ್ರೆ ದೇವರ ಬಗ್ಗೆ ಉದಾಸೀನ ಅಲ್ಲ, ನಾವು ಉದಾಸೀನರೇ ಅಂತ ಕೆಲವರು ಅನ್ಬೋದು. ಕುಟುಂಬದ ಬಗ್ಗೆ ಔದಾಸೀನ್ಯ ತಾಳ್ತಾನೆ. ಮಕ್ಕಳು ದೊಡ್ಡವರಾಗ್ಯಾರ, ಕೈಗೆ ಬಂದಾರೆ, ಅವ್ರು ನೋಡ್ಕೋತಾರೆ, ಸಾಕಿನ್ನು ಅಂತ. ಸಾಯೋವರಿಗೂ ಸಣ್ಣ ಸಣ್ಣದಕ್ಕೂ ಜಗಳಾಡಿ, ಐದೈದು ಪೈಸಾಕ್ಕೂ ಜಗಳಾಡೋದು, ಇದ್ಯಾಕೆ ತಂದಿ, ಅದ್ಯಾಕೆ ತಂದಿ, ಇದ್ಯಾಕೆ ಮಾಡಲಿಲ್ಲ ಅಂತ ಕೊನೆಯವರೆಗೂ ಕುಟುಂಬದೊಳಗೆ ಆಸಕ್ತರಾಗಿ ಒದ್ದಾಡ್ತಾರಲ್ಲ ಅವರು ಸಾಧಕ ಗೃಹಸ್ಥರು. ಅವರಿಗಿಂತಲೂ ಉದಾಸೀನ ಗೃಹಸ್ಥರು ದೊಡ್ಡವರು. ಪುರಾಣಕ್ಕೆ ಪ್ರವಚನಕ್ಕೆ ಉದಾಸೀನರಲ್ಲ, ಕುಟುಂಬ ಪೋಷಣೆಗೆ ಉದಾಸೀನರಾಗಿ ಸಾಧನೆಯಲ್ಲಿ ತತ್ಪರರಾದವರು. ಅದರಂತೆ ವನಪ್ರಸ್ಥರಲ್ಲಿಯೂ ಇಬ್ಬರು, ತಾಪಸರು ಮತ್ತು ಸಾನ್ಯಾಸಿಕರು ಅಂತ. ತಾಪಸರು ಅಂದ್ರೆ ಅವರು ತಪಸ್ಸು ಮಾಡುತ್ತಾರೆ, ಸ್ವಾಧ್ಯಾಯ ಇವುಗಳನ್ನು ಮಾಡ್ತಾ ಇರ್ತಾರೆ. ತಪಸ್ಸು, ಸ್ವಾಧ್ಯಾಯ ಇವುಗಳೆಲ್ಲವನ್ನೂ ಮಾಡಿದ ನಂತರ ಅದರ ಫಲದ ರೂಪದಲ್ಲಿ ಭಗವಂತನ ಗುಣಗಳ ಧ್ಯಾನದಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಸಾನ್ಯಾಸಿಕರು ಅಂತ. ಅವರು ಉತ್ತಮರು. ಇನ್ನು ಸನ್ಯಾಸಿಗಳಲ್ಲಿ ಪಾರಮೇಷ್ಠಿಕರು ಅಂತ ಕೆಲವರು, ಯೋಗಿಗಳು ಅಂತ ಕೆಲವರು. ಪಾರಮೇಷ್ಠಿಕರು ಅಂತಂದ್ರೆ ಅವರು ಯೋಗಾಭ್ಯಾಸವನ್ನು ಮಾಡುತ್ತಾರೆ, ಇಂದ್ರಿಯ ನಿಗ್ರಹವನ್ನು ಮಾಡುತ್ತಾರೆ, ಜ್ಞಾನ ಸಂಪಾದನೆಗೆ ಪ್ರಯತ್ನಶೀಲರಾಗಿರ್ತಾರೆ ಅಂಥವರು ಪಾರಮೇಷ್ಠಿಕರು. ಹೆಸರು ಕೆಲವು ವಿಚಿತ್ರ ಇವೆ, ಪರಮೇಷ್ಠಿನೇ ದೊಡ್ಡದು ಅಂತ ಅನಿಸ್ತದೆ, ಆದರೆ ಅವರಿಗಿಂತಲೂ ಯೋಗಿಗಳು ದೊಡ್ಡವರು. ಯೋಗಿಗಳು ಯಾರು ಅಂದ್ರೆ ಜ್ಞಾನ ಪಡೆದವರು, ಜ್ಞಾನಕ್ಕಾಗಿ ಪ್ರಯತ್ನಶೀಲರಲ್ಲ, ಜ್ಞಾನವನ್ನ ಈಗಾಗಲೇ ಪಡೆದ ಮಹಾನುಭಾವರಿದ್ದಾರಲ್ಲ, ಯೋಗಾಭ್ಯಾಸ ಸಂಪನ್ನರಾದವರಿದ್ದಾರೆ, ಯೋಗಾಭ್ಯಾಸ ನಿರತರಾಗಿ ಇನ್ನು ಮೇಲೆ ಯೋಗ ಮಾರ್ಗವನ್ನ ಹೊಂದುವವರಲ್ಲ, ಯೋಗವನ್ನ ಪಡೆದವರಿದ್ದಾರಲ್ಲ ಅಂಥವರು ಯೋಗಿಗಳು. ಆ ಯೋಗಿಗಳು ಜ್ಞಾನ ಸಂಪನ್ನರು, ಮಹಾನುಭಾವರಾದ್ದರಿಂದ ಅವರ ಸ್ಥಾನ ದೊಡ್ಡದು ಅಂತ ನಾನು ಹೇಳಿದೆ ಅಂತ ಕೂರ್ಮರೂಪಿಯಾದ ಪರಮಾತ್ಮ ಅಪರೂಪದ ವಿಷಯವನ್ನು ಹೇಳುತ್ತಾನೆ. ಉಪಕುರುವಾಣ ನೈಷ್ಠಿಕ, ಸಾಧಕ ಗೃಹಸ್ಥ, ತಾಪಸ ಸಾನ್ಯಾಸಿಕ, ಪಾರಮೇಷ್ಠಿಕ ಯೋಗಿ. ಇಲ್ಲಿ ಸನ್ನಿಹಿತರಾದ ಯಾದವಾರ್ಯರ ಗುರುಗಳಾದ ವೇದೇಶ ತೀರ್ಥರನ್ನ ವೇದೇಶ ಯೋಗಿನಂ ಬಂದೆ. ಯಾದವಾರಿಯ ಗುರೋರ್ಗುರುಂ ಛಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರ ಮಹಾಮಾದರಾತಂತ ಸ್ತೋತ್ರ ಮಾಡುವಾಗ ಯೋಗಿಗಳು ಅಂತೂ ವರ್ಣನೆ ಮಾಡಿದ್ದಾರೆ. ಅಂತಹ ಮಹಾನುಭಾವರು, ಮಹಾಜ್ಞಾನಿಗಳವರು, ಬರೀ ಸಾಮಾನ್ಯ ಸನ್ಯಾಸಿಗಳಲ್ಲ ಅಂತ. ಅಂತಹ ಮಹಾಮಹಾ ಯತಿವರೇಣ್ಯರೇನಿದ್ದಾರೆ ಅವರಿಗೆ ಯೋಗಿಗಳು ಅಂತ ಕರೆಯಬೇಕು. ಅಂತಹ ಯೋಗಿಗಳು ಆ ಪರಮಾತ್ಮನ ಪರಮ ಪದವಿಯನ್ನು ಹೊಂದುತ್ತಾರೆ ಎಂಬಂತಹ ಒಂದು ತತ್ವವನ್ನ ಪರಮಾತ್ಮ ತಿಳಿಸಿಕೊಡ್ತಾನೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬಂತಹ ನನ್ನದೇ ಆದ ಮೂರು ರೂಪಗಳು. ಬ್ರಹ್ಮದೇವರು ಬೇರೆ ಇದ್ದಾರೆ, ರುದ್ರದೇವರು ಬೇರೆ ಇದ್ದಾರೆ, ಆದರೆ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾದ ಬ್ರಹ್ಮ ಅಂತ ಒಂದು ಭಗವಂತನ ರೂಪ ಇದೆ.
ರುದ್ರನಲ್ಲಿ ಅಂತರ್ಯಾಮಿಯಾದ ರುದ್ರ ಅಂತ ರೂಪ ಇದೆ. ನಾನು ಸ್ವಯಂ ವಿಷ್ಣು, ಜಗತ್ತಿನ ಸೃಷ್ಟಿಯನ್ನ ವಿಷ್ಣು ರೂಪದಿಂದ, ಸ್ಥಿತಿಯನ್ನು ಸೃಷ್ಟಿಯನ್ನು ಬ್ರಹ್ಮರೂಪದಿಂದ, ಸ್ಥಿತಿಯನ್ನು ವಿಷ್ಣು ರೂಪದಿಂದ, ಸಂಹಾರವನ್ನು ರುದ್ರ ರೂಪದಿಂದ ಮಾಡುತ್ತೇನೆ. ಆ ಬ್ರಹ್ಮರುದ್ರರು ನಿಮಿತ್ತ ಮಾತ್ರ, ಅಂತರ್ಯಾಮಿಯಾಗಿದ್ದು ಎಲ್ಲ ಕಾರ್ಯಗಳನ್ನು ಮಾಡುವುದು ನಾನೇ ಎಂಬುದಾಗಿ ಪರಮಾತ್ಮ ಹೇಳುತ್ತಾನೆ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಭೇದವನ್ನ, ಐಕ್ಯವನ್ನ ಹೇಳುವಂತಹ ಅನೇಕ ಪುರಾಣ ವಚನಗಳು ನಮಗೆ ತೋರಿ ಬರುತ್ತದೆ. ಆ ವಚನಗಳ ಸಾರವನ್ನ, ಅಭಿಪ್ರಾಯವನ್ನ ಭಗವಂತನೇ ಹೇಳ್ತಾನೆ. ಅನ್ಯೋನ್ಯಂ ಅನುರಕ್ತಾಸ್ತೆ ಅನ್ಯೋನ್ಯಂ ಉಪಜೀವಿನಃ ಅನ್ಯೋನ್ಯಂ ಪ್ರಣತಾಶ್ಚೈವ ಲೀಲೈವ ಪರಮೇಶ್ವರ ಲೀಲಯಾ ಪರಮೇಶ್ವರಃ ಅಂತ. ಇವರೆಲ್ಲ ಒಂದೇ, ಒಂದೇ ಅಂದ್ರೆ ಅಭಿನ್ನ ಅಂತ ಅರ್ಥ ಅಲ್ಲ. ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಅನ್ಯೋನ್ಯಂ ಅನುರಕ್ತಾ, ಪರಸ್ಪರ ಪ್ರೇಮದಿಂದ ಇದ್ದಾರೆ. ಮಿತ್ರ ಭೇದ ಅಂತಾರೆ. ಮಿತ್ರ ಭೇದ ಅಂದ್ರೆ ಕಲಹ ಅಂತ ಅರ್ಥ. ಮಿತ್ರರಲ್ಲಿ ಉಂಟಾಗುವ ಕಲಹಕ್ಕೆ ಮಿತ್ರ ಭೇದ ಅಂತ ಪಂಚತಂತ್ರದಲ್ಲಿ ಬರ್ತದೆ. ಅದಕ್ಕೆ ವಿಪರೀತ ಅಭೇದ ಅಂದ್ರೆ ಕಲಹ ಇಲ್ಲದೆ ಇರೋದು ಅಂತ ಅರ್ಥ. ಒಂದು ಅಂತ ಅರ್ಥ ಅಲ್ಲ, ಕಲಹ ಇಲ್ಲದೆ ಇರೋದು ಅಂತ. ಪರಮಾತ್ಮನ ಆಜ್ಞೆ ಏನೋ ಅದನ್ನೇ ಬ್ರಹ್ಮ ರುದ್ರರು ಪರಿಪಾಲನೆ ಮಾಡುತ್ತಾರೆ. ಕಲಹ ಪ್ರಶ್ನೆಯೇ ಇಲ್ಲ ಅಲ್ಲಿ. ಆಜ್ಞಾನುವರ್ತಿಗಳವರು ನಾವೆಲ್ಲ ಪ್ರೇಮದಿಂದ ಇದ್ದೇವೆ, ಕಲಹ ಇಲ್ಲ ಅನ್ನುವ ಅರ್ಥದಲ್ಲಿ ಯಾವ ದೇವತೆಗಳಲ್ಲಿಯೂ ಭೇದ ಇಲ್ಲ ಅಂತ. ಈ ಪುರಾಣದ ವಚನವನ್ನು ನೋಡಿಕೊಂಡು ಕೆಲವರು ನಿಜವಾಗಿಯೂ ದೇವತೆಗಳಲ್ಲಿ ಭೇದ ಇಲ್ಲ, ಎಲ್ಲರೂ ಒಂದೇ ಅಂತ ಭಾವಿಸ್ತಾರೆ. ಅದು ಹಾಗಲ್ಲ. ಅನ್ಯೋನ್ಯಂ ಅನುರಕ್ತಾಸ್ತೆ, ಪರಸ್ಪರ ಪ್ರೇಮದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದದ್ದು. ಆ ಬ್ರಹ್ಮಾಂತರ್ಯಾಮಿ ಬ್ರಹ್ಮ, ರುದ್ರಾಂತರ್ಯಾಮಿ ರುದ್ರನಾಮಕ ಪರಮಾತ್ಮನಿಗೆ ಮಾತ್ರ ನಿಜವಾದ ಅಭೇದವೇ ಇದೆ. ಅಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಿಂದ ಇಡೀ ಜಗತ್ತಿನ ರಕ್ಷಣೆ ಹಾಗೂ ಸೃಷ್ಟಿ ಪ್ರಳಯಗಳನ್ನು ನಾನು ಮಾಡುತ್ತೇನೆ. ನನ್ನನ್ನು ನಿಷ್ಕಾಮ ಕರ್ಮಗಳಿಂದ ಭಜನೆ ಮಾಡಿ, ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ಜ್ಞಾನವನ್ನು ಸಂಪಾದನೆ ಮಾಡಿ ಈ ಸಂಸಾರವನ್ನು ದಾಟಬೇಕು ಎಂಬುದಾಗಿ ಕೂರ್ಮರೂಪಿಯಾದ ಪರಮಾತ್ಮ ವರ್ಣಾಶ್ರಮ ಧರ್ಮಗಳ ಬಗ್ಗೆ ನಾರದಾದಿ ಮಹರ್ಷಿಗಳಿಗೆ ಉಪದೇಶವನ್ನು ಮಾಡುತ್ತಾನೆ ಶ್ರೀಕೃಷ್ಣ.